ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡೋ ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡಿದ್ದೆ ಸೊ ವಿಶೇ ವಿಶೇಷ ರೀತಿಯಲ್ಲಿ ಸೊ ದಯವಿಟ್ಟು ಅಲ್ಲಿ ಕೊಟ್ಟಂತಹ ನಿನ್ನೆ ಕೊಟ್ಟಂತಹ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿ ಕೆಲವೆಲ್ಲ ಸ್ವಿಚ್ ವರ್ಡನ್ನು ಹೇಳಿಕೊಟ್ಟಿದ್ದೇನೆ ಸೊ ಅದನ್ನು ಕೂಡ ಫಾಲೋ ಮಾಡಿ ಮೇಜರ್ ರಿಸಲ್ಟ್ ನಿಮ್ಮ ಮಕ್ಕಳಿಗೆ ಬರುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದಾನೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ಅಂತ ಹೇಳಿದೆ ನೋಡಿ ಯಾವ ರೀತಿಯಾದಂಥ ರಿಸಲ್ಟ್ ನಿಮ್ಮ ಪಲ್ಲಿ ಬಲಿಗೆ ಸ್ಟಾರ್ಟ್ ಆಗಿದೆ ರೈಟ್ ತಾನೇ ಓಕೆನಾ ಇವತ್ತೇನು ಮಾಡೋಣ ನಾವು ಇವತ್ತು ತಾರೀಕು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಓಕೆ ಹಾಗಾದರೆ ಈ ದಿನ ಹುಟ್ಟಿದವರ ದಿನ ಭವಿಷ್ಯ ಸಾರಿ ಈ ದಿನ ಹುಟ್ಟಿದವರ ವರ್ಷ ಭವಿಷ್ಯ ಹೇಗಿರ್ತದೆ ಸೊ ಅದನ್ನು ಹೇಳಿಕೊಡ್ತೇನೆ ಸೊ ಇವತ್ತಿಂದ ಅದನ್ನು ಚಾಲು ಮಾಡ್ತೇನೆ ಪ್ರತಿದಿನ ಪ್ರತಿದಿನ ಯಾರಾದರೂ ಒಬ್ರು ಹುಟ್ಟಿರ್ತಾರಲ್ವ ಸೊ ಅವರಿಗೆ ಆ ವರ್ಷ ಭವಿಷ್ಯ ಹೇಗಿರ್ತದೆ ಅದನ್ನು ಎರಡು ಮೂರು ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ ಸೊ ಹೇಗಿರ್ತದೆ ಸ್ವಲ್ಪ ಪ್ರಿಕಾಷನ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಚೆನ್ನಾಗಿರುತ್ತಾ ಕೆಟ್ಟ ಇರುತ್ತಾ ಏನಾಗುತ್ತೆ ಗೊತ್ತಾಗುತ್ತೆ ನಿಮಗೆ ರೈಟ್ ತಾನೇ ಸೊ ಅದು ನಿಮರಾಲಜಿ ಪ್ರಕಾರ ಇರುತ್ತೆ ಮತ್ತು ನಮ್ಮ ಆಸ್ಟ್ರಾಲಜಿ ಪ್ರಕಾರ ಇರ್ತದೆ ಓಕೆ ಈಗ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜನಿಸ್ತಾರೆ ಓಕೆ ಈ ವರ್ಷ ವಿಶೇಷ ರೀತಿಯಲ್ಲಿ ಇಂದಿನಿಂದ ಓಕೆ ಇಂದಿನಿಂದ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಕ್ಯಾರ್ ತಗೊಳ್ಬೇಕು ಅಂತ ಒಂದು ಇಂಡಿಕೇಷನ್ ಇದೆ ಹಣಕಾಸು ಬಹಳ ತೊಂದರೆ ಆಗ್ಬೋದು ಅಲ್ವಾ ಈಗೇನಾಯಿತು ನಿಮಗೆ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾರು ಜನಿಸಿದಿರ ಅವರಿಗೆ ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚಿಂದ ಫೆಬ್ರವರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಟ್ ಮೋಸ್ಟ್ ಫೇವರೇಬಲ್ ಅಲ್ವಾ ಕೆಲವರು ಮನೆ ಮಾಡಿರ್ಬೋದು ಕೆಲವರಿಗೆ ಮದುವೆ ಆಗಿರ್ಬೋದು ಕೆಲವರಿಗೆ ಅದೇನೋ ಸಾಧನೆ ಮಾಡಬೇಕು ಮಾಡಿರ್ಬೋದು ಹಣಕಾಸು ಕೈಗೆ ಬಂದಿರ್ಬೋದು ಜಾಗ ತಗೊಂಡಿರ್ಬೋದು ಗಾಡಿ ತೊಗೊಂಡಿರ್ಬೋದು ಡೆಫಿನೆಟ್ ಆಗಿ ರೈಟ್ ತಾನೇ ಬಟ್ ಈ ವರ್ಷ ಹಾಗಲ್ಲ ಈ ವರ್ಷ ಏನಾಗುತ್ತೆ ಅದು ಏನು ಮಾಡಿದಿರಲ್ಲ ಅಲ್ಲಿ ಬರ್ಪಾಯ ಮಾಡಬೇಕು ಬರ್ಪಾಯ ಅಂದರೆ ಅದು ತುಂಬಿಸಬೇಕಾಗುತ್ತೆ ಈಗ ಅಲ್ವಾ ಅಥವಾ ಲೋನ್ ಮಾಡಿರ್ತೀರಾ ಅದನ್ನು ತುಂಬಿಸಬೇಕಾಗುತ್ತೆ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಹಣಕಾಸು ಬಹಳ ದೊಡ್ಡ ಮಟ್ಟದಲ್ಲಿ ಇನ್ಫ್ಲಯನ್ಸ್ ಆಗುತ್ತೆ ಅಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಉಂಟು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಉಂಟಾಗಬಹುದು ಅಂತ ಒಂದು ಇಂಡಿಕೇಷನ್ ಇದೆ ಇನ್ನೇನ್ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ನಾನು ಜ್ಯೋತಿ ಅಂತ ಹೇಳಿ ಗುರುಜಿ ಗುರುಪ್ರಾದಿಂದ ಮಾತನಾಡೋದು ಓಕೆ ಆ ಗುರುಜಿ ನನ್ನ ಡೇಟ್ ಆಫ್ ಬರ್ತ್ 9/11/1988 ರಾತ್ರಿ 11:45 ನಂತರ ಗುರುಜಿ ಹನ್ನೊಂದು ನಲವತ್ತೈದ ನಂತರ ಅಂದರೆ ನೀವು ನೀವು ಎಷ್ಟು ಬಾರಿ ಕರೆ ಮಾಡಿದ್ರಮ್ಮ ನನಗೆ ಏನು ಒಂದು ಮಾತು ಅಮ್ಮ ಅಮ್ಮ ಒಂದು ಮಾತು ಹೇಳಮ್ಮ ಒಂದು ಮಾತು ಹೇಳ್ತೀನಮ್ಮ ನನಗೆ ಯಾಕಂದ್ರೆ ಈ ಜಾತಕಕ್ಕೆ ಬಹಳಷ್ಟು ಬಾರಿ ನಾನು ಆನ್ಸರ್ ಮಾಡಿದೆ ನೆನಪ ನನಗೆ ಸೊ ಮಂಗಳವಾರ ದಿವಸ ಮನೆಯಲ್ಲಿರ್ತೀನಮ್ಮ ದಯವಿಟ್ಟು ಬಂದೊಮ್ಮೆ ಪರ್ಸನಲ್ ಜಾತಕವನ್ನು ತೋರಿಸಿ ನಿಮ್ಮ ಏನೇ ಪ್ರಶ್ನೆ ಇದ್ರು ಕೂಡ ಆನ್ಸರ್ ಮಾಡ್ತೀನಿ ತಾಯಿ ರೈಟಾ ಓಕೆ ಒಳ್ಳೇದಾಗಲಿ ತಾಯಿ ರೈಟ್ ಓಕೆ ಬಂದು ಬಂದ್ಬೇ ಏನಾಗುತ್ತೆ ಎಲ್ಲೊಂದು ಕಡೆ ಅಲ್ವಾ ದಯವಿಟ್ಟು ಕರೆ ಮಾಡಿದವರೇ ಮಾಡೋದು ಮಾಡಿದವರೇ ಮಾಡೋದು ಕೇಳಿದ ಪ್ರಶ್ನೆನೇ ಕೇಳೋದು ಕೇಳ ಇಂಥದ್ದೆಲ್ಲ ಮಾಡಬೇಡಿಪ್ಪ ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗ ಮಾಡಿರಿ ಆಯಿತಾ ನಾನು ಎಲ್ಲಿ ಅಮೇರಿಕಾದಲ್ಲಿ ಇಲ್ಲೇ ಇದ್ದೇನೆ ಕಟ್ಪಾಡಿಲ ಹತ್ತಿರದ ಓಕೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಬನ್ನಿ ನಿಮ್ಮೆದುರು ಕೂತ್ಕೊಳ್ಳಿ ನನ್ನೆದ್ರು ಕೂತ್ಕೊಳ್ಳಿ ಡಿಸ್ಕಸನ್ ಮಾಡಿ ಏನು ಬೇಕು ಕೇಳಿಸ್ಕೊಳ್ಳಿ ಚೆನ್ನಾಗಿರೋದು ಏನು ಸಮಸ್ಯೆ ಇಲ್ಲ ರೈಟ್ ತಾನೆ ಬಾರಿ ಬಾರಿಗೂ ಕರೆನೆ ಎಲ್ಲ ಫೋನಲ್ಲಿ ಆಗಬೇಕಂದ್ರೆ ರಾಹು ಆಕ್ಟಿವೇಟ್ ಆಗಿರ್ತಾನೆ ಅಂತ ರಾಹು ಆಕ್ಟಿವೆ ಕೆಲವೊಮ್ಮೆ ಚೆನ್ನಾಗಿರಲ್ಲ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಯಾವಾಗಲಾದರೂ ಒಂದು ಬಾರಿ ಓಕೆ ಯಾರ ಬಗ್ಗೆ ಅದು ಓಕೆ ಹೊಸ ಹೊಸ ಒಬ್ಬರಿಗೆಲ್ಲ ಕಾಲ್ ಸಿಗ್ಲಿ ಅಂತ ನಾವು ಆಸೆ ಪಡ್ತೇವೆ ಮಾಡಿದವ್ರೆ ಮಾಡೋದು ಮಾಡಿದೆ ಅದು ಮಾಡಿದವ್ರೆ ಮಾಡೋದು ಮತ್ತೆ ಅದೇ ಪ್ರಶ್ನೆಯನ್ನು ಕೇಳೋದು ಮತ್ತೆ ರೈಟ್ ತಾನೆ ಇಂಥ ಪ್ರಶ್ನೆ ಓಕೆ ಏನಿವೆ ಒಮ್ಮೆ ಆನ್ಸರ್ ಮಾಡಿ ಆಗಿರ್ತದೆ ಅದಕ್ಕೋಸ್ಕರ ಓಕೆ ಏನಾಗುತ್ತೆ ಹಣಕಾಸಿನ ವಿಚಾರಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ನಮ್ಮ ಇವತ್ತು ಯಾರು ಜನಿಸಿದಾರೆ ಅವರಿಗೆಲ್ಲ ಹದಿನೇಳು ತಾರಿಗೆ ಇವತ್ತು ಜನಿಸೋರಿಗೆ ರೈಟಾ ಅಥವಾ ಹಣಕಾಸು ಬಹಳಷ್ಟು ಅದರ ಬಗ್ಗೆ ಗಮನ ಕೊಡಿ ಆನಂತರ ಏನು ಏನಾದರೂ ಹೊಸ್ತನ್ನು ಕಲಿಯುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ರೈಟ್ ತಾನೆ ಓಕೆನಾ ವಿಶೇಷವಾಗಿ ಏನಾಗುತ್ತೆ ಈ ವಿದ್ಯಾರ್ಥಿಗಳಿಗೆ ಇದೆಲ್ಲ ತುಂಬ ಅಪ್ಲೈ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ ಹೊಸ ವಿದ್ಯೆ ಕಲೀಲಿಕ್ಕೆ ಸಿಗ್ಬೋದು ಅಷ್ಟೇ ಬಟ್ ನೀವೇನೋ ಯಂಗ್ ಸ್ಟೇಜಲ್ಲಿದ್ದೀರಾ ನೀವು ಕೆಲಸ ಮಾಡ್ತೀರಾ ನೀವು ಮನೆಯ ಸಂಸಾರವನ್ನು ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದೀರಾ ಅಂದಾಗ ಏನಾಗುತ್ತೆ ಇದೆಲ್ಲ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಿಮಗೆ ರೈಟ್ ತಾನೇ ಓಕೆ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗುತ್ತೆ ಅದಕ್ಕೋಸ್ಕರ ವಿಶೇಷ ರೀತಿಯಲ್ಲಿ ಏನಾದರೂ ಹೊಸ ಕಲಿಕೆ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಏನಾದರೂ ಹೊಸು ಕಲಿತೀರಿ ಈಗ ಅಲ್ಲಿ ಇದ್ದೀರಾ ಅಂದಾಗ ಏನಾದರೂ ರಹಸ್ಯ ವಿದ್ಯೆಗಳನ್ನು ಕಲಿಯುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತೀರಾ ಜಾತಿ से अथवा ಜೀವನದ ಬಹುದೊಡ್ಡ ಪಾಠವನ್ನು ಈ ವರ್ಷ ಕಲಿತೀರಾ ನೀವು ಜೀವನದ ಬಹುದೊಡ್ಡ ಮಟ್ಟಿಗೆ ಒಂದು ಪಾಠ ನಿಮಗೆ ಕಲೀಲಿಕ್ಕೆ ಸಿಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತಾ ಇದ್ದೇನೆ ಎಲ್ಲಿ ಎಡವಿ ಬೀಳ್ತಾ ಇದ್ದೇನೆ ಎಲ್ಲಿ ತಪ್ಪು ಮಾಡ್ತೇನೆ ಆ ತಪ್ಪನ್ನು ತಿದ್ದಿಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬಟ್ ಅದು ಪಾಠ ನಿಮಗೆ ಕಲಿಸೇ ಕಲಿಸಿದೆ ಅದಕ್ಕೋಸ್ಕರ ರೆಡಿಯಾಗಿರಿ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ವರ್ಷ ನಿಮಗೆ ಸಾಲ ಸೋಲ ದೊರೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸಾಲ ಸೋಲದ ವಿಚಾರದಲ್ಲಿ ಏನು ಹೋಗೋದು ಬೇಡ ಬಟ್ ನಿಮ್ಮ ನಿಮ್ಗೇನಾಗುತ್ತೆ ಇವತ್ತಿಂದ ನನಗೆ ಚೆನ್ನಾಗಿ ಇರಬೇಕಪ್ಪ ನಾನು ಬ್ಯಾಲೆನ್ಸ್ ಸ್ಟೇಜಲ್ಲಿರಬೇಕು ಇರಬೇಕು ನನಗೇನು ತುಂಬ ಸಮಸ್ಯೆ ಆಗಬಾರ್ದು ಹಾಗಾದ ಅದೇ ನೀವೇನು ಮಾಡಬೇಕಾಗುತ್ತೆ ಆದಷ್ಟು ಗಣಪತಿ ಟೆಂಪಲ್ಗೆ ಹೋಗಬೇಕಾಗುತ್ತೆ ಬುಧವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಗಣಪತಿಯ ಅಲ್ಲಿ ನಿಮಗೆ ಎಷ್ಟು ವಯಸ್ಸಾಯಿತು ಅಷ್ಟು ಪ್ರದಕ್ಷಿಣೆಗಳನ್ನು ಹಾಕ್ಕೊಂಡು ಬಂದರೂ ಕೂಡ ಪರವಾಗಿಲ್ಲ ಗರಿಕೆಯನ್ನು ಇಟ್ಟು ಪೂಜೆ ಮಾಡ್ಕೊಂಡು ಮೇಲೆ ಹಾಗೇನಾಗುತ್ತೆ ನಿಮ್ಮ ಈ ವರ್ಷ ನೋಡೋದು ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿದೆ ವರ್ಕ್ ಆಗುವಂಥ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾನೆ ಯಾವ ರೀತಿಯಾದ ಒಂದು ರಿಸಲ್ಟ್ ನಿಮ್ಮ ಪಲ್ಲಿಗೆ ಬಲಿಕೆ ಆಗುತ್ತೆ ಅಂತ ರೈಟ್ ತಾನೆ ಸೊ ಇಂಥ ಒಂದು ಪೀರಿಯಡ್ ನಿಮಗೆ ಹಿಂದೆ ಕೂಡ ಬಂದಿದೆ ಈಗಂತಲ್ಲು ಅದು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಬದಲಾವಣೆ 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 ಆಗ್ತಾನೆ ಹೋಗ್ತದೆ ಅದಕ್ಕೋಸ್ಕರ ಅದೇನು ಹೊಸತಂತೂ ಖಂಡಿತ ಅಲ್ಲ ಇದಕ್ಕಿಂತ ಒಂಬತ್ತು ವರ್ಷದ ಮುಂಚೆ ಕೂಡ ಈ ಪೀರಿಯಡ್ ಬಂದಿತ್ತು ನಿಮಗೆ ಸೊ ಈಗ ಕೂಡ ಒಂದು ಅಂಥ ಪೀರಿಯಡ್ ಬಂದು ನಿಂತಿದೆ ಅದಕ್ಕೋಸ್ಕರ ಎಲ್ಲೊಂದು ಕಡೆ ವಿಶೇಷವಾಗಿರುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಅಡಚಣೆಗಳು ರೈಟ್ ತಾನೆ ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಬಲೆ ನಿಮ್ಮಲ್ಲಿ ಬ್ಯಾಂಕಲ್ಲಿ ಹಣ ಇದೆ ಕೆಲವೊಮ್ಮೆ ನೂರು ರೂಪಾಯಿ ಕೂಡ ಕಿಸೆಯಲ್ಲಿ ಇರಲ್ಲ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾತೀರ ಅಂದರೆ ಬಂತು ಹಣ ಎಲ್ಲ ಕಟ್ಟಲಿಕ್ಕೆ ಅಲ್ಲಿ ಕಟ್ಟಿ ಇಲ್ಲಿ ಕಟ್ಟಿ ಆ ಸಾಲ ಕೊಡಿ ಈ ಸಾಲ ಕೊಡಿ ಎಲ್ಲ ಬಂದುಬಿಡ್ತೀಗ ಓಕೆ ಇಂಥ ಒಂದು ಪರಿಸ್ಥಿತಿಯನ್ನು ನೀವು ಎದುರಿಸ್ತೀರ ಅಂದರೆ ಇಂಡಿಕೇಷನ್ ಅಷ್ಟು ಕಷ್ಟ ಪಡಬಾರ್ದು ಹಾಗಾದರೆ ನೀವೇನು ಮಾಡಬೇಕು ಗಣಪತಿಯ ಆರಾಧನೆ ಬುಧವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಗಣಪತಿ ಆರಾಧನೆಯನ್ನು ಮಾಡ್ಕೊಂಡು ಬನ್ನಿ ಅದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಆಗಿ ಕೊಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ತುಂಬ ಚೆನ್ನಾಗಿರುತ್ತೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ಹಾ ಗುರೂಜಿ ನಾನು ಪ್ರಿಯಾಂಕ ಅಂತ ಮಂಗಳೂರು ಓಕೆ ನನಗೆ ಉದ್ಯೋಗದ ಬಗ್ಗೆ ಕೇಳ್ಬೇಕಿತ್ತು ಆಯ್ತಮ್ಮ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಹುಟ್ಟಿದ ದಿನಾಂಕ ಇಪ್ಪತೈದು ಐದು ಸಾವಿರದ ಒಂಬೈನೂರ ತೊಂಬತ್ತ ಓಕೆ ಸಮಯ ಸಮಯ ಸರಿಯಾಗಿ ನೆನಪಿಲ್ಲ ಬೆಳಿಗ್ಗೆ ನಾಲ್ಕು ಗಂಟೆ ಅಂತ ನೆನಪಷ್ಟೆ ಜಾತಕ ಇಲ್ಲಮ್ಮ ನಿಮ್ದು ಜಾತಕ ಇದೆ ಸರ್ ಅದು ಜಾತಕ ಸಮಯ ಹಾಕಮ್ಮ ನೋಡ್ಕೊಂಡಿಲ್ಲ ನಾವು ಒಂದು ಮಾತಂತ ಹೇಳ್ತೀನಿ ಅಮ್ಮ ನೀವು ಇಂಟರ್ವ್ಯೂ ಇಲ್ಲಿ ಫೇಲ್ ಆಗ್ತೀರಾ ಬಸ್ ಮುಗೀತು ಅಲ್ಲಿಗೆ ಇಂಟರ್ವ್ಯೂ ಪಾಸ್ ಆಗೋದಿಲ್ಲಮ್ಮ ಅಲ್ಲೇ ಅಡಚಣೆ ಬಂದುಬಿಡ್ತದೆ ಅಲ್ಲಿಯೇ ಫೇಲ್ ಆಗಿಬಿಡ್ತಾರೆ ಏನು ಮಾಡ್ತೀರಿ ಈಗ ಆರೋಗ್ಯ ನೋಡ್ಕೊಳ್ಬೇಕಾದ್ರ ಜೊತೆಗೆ ಅಲ್ವಾ ಇಂಟರ್ವ್ಯೂ ಹೋಗಿ ನೋಡಿ ಒಮ್ಮೆ ನೋಡೋಣ ಪಾಸ್ ಆಗಲಿ ನಿಮಗೆ ರೈಟಾ ಸೊ ಅರ್ಥ ಮಾಡ್ಕೊಳ್ಳಿ ಅದಕ್ಕೇನು ಹೇಳೋದು ಏನೇ ಒಂದು ಕರೆ ಮಾಡಬೇಕಾದ್ರೆ ಡೀಟೇಲ್ಸನ್ನು ಇಟ್ಟುಕೊಂಡು ಕರೆ ಯಾಕಂದರೆ ನಿಮ್ಮಲ್ಲಿ ಡೀಟೇಲ್ಸ್ ಇರೋದಿಲ್ಲ ನೀವು ಇಂಟರ್ವ್ಯೂಗೆ ಹೋಗುವಾಗ ಅಲ್ವಾ ನಿಮಗೆ ಗೊತ್ತಿರೋದಿಲ್ಲ ಅಲ್ಲಿ ಏನು ಪ್ರಶ್ನೆ ಮಾಡಿದ್ರೆ ನೀವು ಓದ್ಕೊಂಡು ಕೂಡ ಹೋಗಿರೋದಿಲ್ಲ ಅಂತ ಪರಿ ಆಗ ಏನಾಗುತ್ತೆ ಪ್ರಿಯಾಂಕ ಅವರೇ ಅಲ್ಲಿ ಫೇಲ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಸಣ್ಣ ರೆಮಿಡಿ ಹೇಳಿ ನಮ್ಮ ಸೊ ಅದನ್ನು ಫಾಲೋ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಫಸ್ಟ್ ಆಫ್ ಆನ್ ಏನು ಮಾಡಬೇಕಂದ್ರೆ ಒಂದೇದಾಗಿ ಆರೋಗ್ಯದ ಮಟ್ಟಿಗೆ ತುಂಬ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅದು ತುಂಬ ಚೆನ್ನಾಗಿರುತ್ತೆ ಪ್ರತಿದಿನ ನಾರಾಯಣ 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 ಈ ಮಂತ್ರದ ಜಪ ಮಾಡಿ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಯಾಕಂದರೆ ಅಲ್ಲಿ ಒಂದು ಕಡೆ ಮರವಿನ ಶಕ್ ಮರವಿನ ಒಂದು ತೊಂದರೆ ಕೂಡ ಇದೆ ನಿಮಗೆ ಆನಂತರ ಯಾವುದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಆಗದೆ ಇರುವಂಥದ್ದು ಕೂಡ ನಿಮ್ಮಲ್ಲಿ ಇದೆಯಮ್ಮ ಸೊ ಆಗದೆ ಇಂಟರ್ವ್ಯೂ ಹೋಗಬೇಕು ಕೆಲಸನೇ ಸಿಗಲಿಲ್ಲ ಸೊ ಏನಾಗಬೇಕು ಪ್ರಿಪೇರ್ ಆಗಬೇಕು ತಾನೆ ಪ್ರಿಯಾಂಕಾ ಮೇಡಮ್ ಆತೋ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾರಾಯಣ ನಾರಾಯಣ ಮಂತ್ರ ಜಪ ಮಾಡಿ ಮನೆಯಲ್ಲಿ ಸೈಲೆಂಟ್ ಆಗಿರಲಿಕ್ಕೆ ಪ್ರಯತ್ನ ಮಾಡಿ ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮತ್ತು ನಾನೇ ಅಂತ ಹೇಳಲಿಕ್ಕೆ ಹೋಗ್ಬೇಡಿ ತಂದೆ ಆಶೀರ್ವಾದನ ಪಡ್ಕೊಳ್ಳಿಮ್ಮ ನಿಮಗೆ ಕೆಲಸ ಆಗುತ್ತೆ ಅದು ಕೂಡ ಯಾವಾಗ ಕೆಲಸ ಆಗುತ್ತೆ ನಿಮಗೆ ನಾನು ಹೇಳೋದಾದರೆ ಹತ್ತು ದಿನ ಹತ್ತು ವಾರ ಓಕೆನಾ ಹತ್ತು ದಿನ ಹತ್ತು ವಾರದೊಳಗೆ ಕೆಲಸ ಆಗುತ್ತೆ ಒಳ್ಳೇದಾಗಲೀ ತಾಯಿ ರೈಟಾ ರೈಟ್ ಒಳ್ಳೇದಾಗ್ಲಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಬಂದ ಮೇಡಮ್ ಸೊ ಅಲ್ವಾ ಈ ಈ ದಿನ ಹುಟ್ಟಿದವ್ರಿಗೆ ಓಕೆ ಇಷ್ಟಂತೂ ಸಾಕು ಅಂತ ಹೇಳ್ತೇನೆ ಅನಂತರ ಹುಟ್ಟಿದವ್ರಿಗೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಇನ್ನೊಂದು ವಿಚಾರ ನಾವು ಆಸ್ಟ್ರಾಲಜಿಕಲಿ ನೋಡಿದಾಗ ಈ ಈ ವರ್ಷ ಅಲ್ವಾ ಅಂದರೆ ಈ ದಿನ ಹುಟ್ಟಿದವ್ರಿಗೆ ಆಸ್ಟ್ರಾಲಜಿಕಲ್ಲಿ ನಾನು ನೋಡಬೇಕಾದ್ರೆ ಎಲ್ಲೋ ಒಂದು ಕಡೆ ರಾಹು ತುಂಬಾ ಇನ್ಫ್ಲುಯೆನ್ಸ್ ಕೊಡ್ತಾ ಇದ್ದಾನೆ ಅಂತ ಒಂದು ಇಂಡಿಕೇಷನ್ ಇದೆ ಅದಕ್ಕೋಸ್ಕರ ನೋಡ್ಲಿಕ್ಕೆ ಹೋದರೆ ಅಲ್ಲಿ ಕೂಡ ಹಣಕಾಸಿನ ವಿಚಾರಣೆ ಬರ್ತಾ ಉಂಟು ಹಣಕಾಸು ಆರೋಗ್ಯದ ವಿಚಾರಗಳು ವಿಶೇಷ ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಆಗ್ತಾ ಉಂಟು ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ ಅಥವಾ ನಿಮ್ಗೆ ಏನಾದರೂ ಮದುವೆ ಆಗಿದರೆ ನಿಮ್ಮ ಪತ್ನಿ ಯಾರು ಇರ್ತಾರೆ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಏನುಂಟು ಅದರಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಅಂತ ಹೇಳಿದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅದರ ಜೊತೆಗೆ ಏನಾದರೂ ಒಂದು ಕೆಲಸ ಆರಂಭ ಮಾಡಬೇಕಾದ್ರೆ ಅದಕ್ಕೆ ಸೂಕ್ತ ಸಮಯ ಅಲ್ಲ ಅಂತ ಹೇಳ್ತೇನೆ ಯಾವುದೇ ಕೆಲಸ ಹೊಸ ಕೆಲಸವನ್ನು ಆರಂಭ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ ಅನ್ನೋದು ಡ್ರಾಪ್ ಆಗುತ್ತೆ ನೀವು ಎಷ್ಟೇ ಮಾಡಿದರೆ ಡ್ರಾಪ್ ಯಾಕಂದರೆ ಹೋದ ವರ್ಷ ಪರವಾಗಿಲ್ಲ ಓಕೆ ಹೋದ ವರ್ಷ ಫೆಬ್ರವರಿ ನಂತರ ದಿನಗಳು ಆಶಾದಾಯಕ ಬಟ್ ಈ ವರ್ಷ ಏನಾದರೂ ಹಾಗೆ ಮಾಡಲಿಕ್ಕೆ ಹೋದರೆ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಈ ಕ್ಯಾರ್ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ನಿಮ್ಮ ಕುಟುಂಬದಲ್ಲಿ ನಾಗನಿಗೆ ಸಂಬಂಧಪಟ್ಟಂಥ ಅಂತಹ ಯಾವುದೇ ಒಂದು ಕೆಲಸ ಕಾರ್ಯಗಳು ಅದು ಕೂಡ ಕುಟುಂಬದ ನಾಗನಿಗೆ ಸಂಬಂಧಪಟ್ಟಂತೆ ಕುಟುಂಬದ ನಾಗದೇವರಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಆಗುವಂಥ ಯೋಗ ಭಾಗ್ಯ ಇದೆ ಅದು ಜೀರ್ಣೋದ್ಧಾರ ಕೂಡ ಆಗ್ಬೋದು ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಥವಾ ಅದರ ಸೇವೆ ನಡೀಬೋದು ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಪಡೀಲಿಕ್ಕೆ ಸಾಧ್ಯತೆ ಉಂಟು ಅಲ್ಲಿ ನೀವು ಉಪಸ್ಥಿತರಾಗಿ ಇದ್ದಾಗ ಆ ಪಾಟಲಿ ಉಪಸ್ಥಿತರಾಗಿ ನೀವು ಇರಬೇಕಾಗುತ್ತೆ ಅದರ ಮುಖಾಂತರ ಬಹಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅದನ್ನು ಟ್ರೈ ಮಾಡಿ ನೋಡಿ ಆನಂತರ ಯಾರಿಗೆಲ್ಲ ಮದುವೆ ಆಗಿಲ್ಲ ಮದುವೆ ವಿಚಾರದಲ್ಲಿ ಕೂಡ ನೀವು ಪ್ರೊಸೀಡ್ ಆಗ್ಬೋದು ಬಟ್ ಯಾಕೆ ಗೊತ್ತಿಲ್ಲ ಅದು ಕೂಡ ಡಿಸ್ಕನೆಕ್ಟ್ ಆಗ್ಬೋದು ಅಂತ ಮದುವೆ ವಿಚಾರ ಪ್ರೊಸೀಡ್ ಆಗ್ತಿದೆ ಡಿಸ್ಕನೆಕ್ಟ್ ಆಗೋ ಅದಕ್ಕೋಸ್ಕರ ತುಂಬ ಒಳ್ಳೆ ಪೀರಿಯಡ್ ಅಂತೂ ಅಲ್ಲ ಇದು ತುಂಬ ನೆನಪಿಟ್ಗಳು ಯಾಕಂದ್ರೆ ಒಂದು ವರ್ಷ ಹೋಯ್ತು ತಾನೆ ಒಳ್ಳೆಯದಾಗಿ ಇನ್ನೊಂದು ವರ್ಷ ಒಳ್ಳೇದಂತೂ ಬರೋದಿಲ್ಲ ಮತ್ತೊಂದು ವರ್ಷ ಚೆನ್ನಾಗಿ ಬರ್ತದೆ ರೈಟ್ ಅದಕ್ಕೋಸ್ಕರ ನಾನು ಹೇಳಿದೆ ಕೆಲವು ಪ್ರಿಕಾಷನ್ಸ್ ಅನ್ನು ನೀವು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿದಾಗ ಅಲ್ಲಿ ಏನು ನಿಮಗೆ ತಡೆ ಬರಬೇಕು ತೊಂದರೆ ಬರಬೇಕು ಆರೋಗ್ಯದ ಸಮಸ್ಯೆ ಬರಬೇಕು ಹಣಕಾಸಿನ ಸಮಸ್ಯೆ ಬರಬೇಕು ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗಬೇಕು ಅದೆಲ್ಲದರಲ್ಲಿ ಕೂಡ ಏನಾಗುತ್ತೆ ಒಂಥರ ಸ್ಟೆಬಿಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಅಲ್ಲಿ ನಿಂತು ಹೋಗುತ್ತೆ ಅದಕ್ಕೋಸ್ಕರ ಗಣಪತಿ ಆರಾಧನೆ ಗಣಪತಿಯ ಟೆಂಪಲ್ಗೆ ಹೋಗುದು ಗರಿಕೆ ಇಟ್ಟು ಪೂಜೆ ಮಾಡೋದು ಈಸ್ ದ ಮೋಸ್ಟ್ ಫೇವರೇಬಲ್ ಅಂತ ಹೇಳ್ತೇನೆ ಸೊ ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹದಿನೇಳನೇ ತಾರೀಕು ಇವತ್ತು ಹುಟ್ಟಿದವರು ತುಂಬ ಚೆನ್ನಾಗಿರ್ತಾರೆ ನಿಮಗೆಲ್ಲರಿಗೂ ಕೂಡ ಯಾರೆಲ್ಲ ಹದಿನೇಳನೇ ತಾರೀಕು ಎರಡನೇ ತಿಂಗಳು ಹುಟ್ಟಿದ್ದೀರ ಅವರೆಲ್ಲರಿಗೂ ಹುಟ್ಟು ಹಬ್ಬದ ಶುಭಾಶಯಗಳು ಆರಾಧ್ಯ ಆಸ್ಟ್ರೋ ಮುಖಾಂತರ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಿ ಓಕೆ ರೈಟ್ ಇನ್ನು ನಾಳೆ ಏನಾಗುತ್ತೆ ನಾಳೆ ಹೇಳಿಕೊಡ್ತೇನೆ ರೈಟಾ ಅದರಲ್ಲಿ ಎರಡು ಮೂರು ದಿನ ಬಾಕಿ ಉಳಿದ ಉಳಿತದೆ ಅಂತ ಇಟ್ಕೊಳ್ತೇನೆ ಯಾಕಂದರೆ ಶನಿವಾರ ನಾನು ಇರಲ್ಲ ಆದಿತ್ಯವರು ಇರಲ್ಲ ಆಗ ಅದು ಡಿಫಿಕಲ್ಟಿ ಆಗ್ಬೋದು ಮತ್ತೆ ಬರ್ಬೋದು ರಿಪೀಟ್ ಬರ್ಬೋದು ಓಕೆ ನೀವೇ ಇರಲಿ ಸೊ ಏನು ಮಾಡೋಣ ಇವತ್ತು ನಿಮಗೆ ಮಕ್ಕಳಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬಹಳಷ್ಟು ವಿಚಾರಗಳನ್ನು ಸೀಕ್ರೆಟ್ಸನ್ನು ನಿನ್ನೆ ಹೇಳಿಕೊಟ್ಟಿದ್ದೇನೆ ನಿಮಗೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾನು ಒಂದು ಮಾತಂತೂ ಹೇಳಿದ್ದೇನೆ ನಿಮಗೆ ಆಹಾರದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಿ ಅಂತ ಯಾಕಂದರೆ ಯಾರಿಗಾದರೂ ಕೂಡ ಅವರ ಒಂದು ಮಣಿಪುರ ಚಕ್ರ ಅಂತ ಏನುಂಟು ಮಣಿಪುರ ಚಕ್ರ ಅದು ಬಹಳ ಚೆನ್ನಾಗಿ ಕೆಲಸ ಮಾಡಬೇಕು ಪಾಚನ ಶಕ್ತಿ ತುಂಬ ಚೆನ್ನಾಗಿರಬೇಕು ಮಣಿಪುರ ಚಕ್ರದಿಂದಲೇ ಏನಾಗುತ್ತೆ ನಿಮ್ಮ ದೃಷ್ಟಿ ಏನುಂಟು ನೋಡಿ ಅದು ಚೆನ್ನಾಗಿರ್ತದೆ ನಿಮ್ಮ ದೃಷ್ಟಿ ಚೆನ್ನಾಗಿರೋದೇ ಮಣಿಪುರ ಚಕ್ರದ ಮುಖಾಂತರ ಆನಂತರ ನಿಮ್ಮ ನೆನಪಿನ ಶಕ್ತಿ ಏನುಂಟು ನೋಡಿ ಅದು ಹೋಲ್ಡ್ ಆಗೋದೆ ಮಣಿಪುರ ಚಕ್ರದ ಮುಖಾಂತರ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಓ ವ್ಯಕ್ತಿಗೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಹೋಯ್ತು ಆಗೇನಾಯಿತು ಅವನಿಗೆ ದೃಷ್ಟಿ ಕಮ್ಜೋರಾಯಿತು ದೃಷ್ಟಿ ತುಂಬಾ ಕಾಣಲಿಕ್ಕೆ ಕಾಣುವುದಿಲ್ಲ ಆನಂತರ ಬಗ್ಗಿ ನಡೀತಾರೆ ಆನಂತರ ಮೆಮೊರಿ ಶಕ್ತಿ ವೀಕ್ ಆಗುತ್ತೆ ಅವ್ರಿಗೆ ಏನು ಹೇಳ್ತಾರೋ ಎರಡೆರಡು ಬಾರಿ ಹೇಳಬೇಕಾಗುತ್ತೆ ಅಥವಾ ಕೇಳಬೇಕಾಗುತ್ತೆ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಲ್ವ ವಯಸ್ಸಾದ್ರು ನೋಡ್ಕೊಳ್ಬೇಕು ಅದಕ್ಕೋಸ್ಕರ ಮಕ್ಕಳಲ್ಲಿ ಅಂಥ ಒಂದು ಪೊಸಿಷನ್ ಈಗಲೇ ನಿರ್ಮಾಣ ಆಗಬಾರ್ದು ಅಂದಾಗ ಅವರಿಗೆ ಕೊಡುವಂಥ ಆಹಾರದಲ್ಲಿ ಬಹಳಷ್ಟು ಗಮನ ಕೊಡಿ ಆನಂತರ ಪರೀಕ್ಷೆ ಬರ್ತಾ ಉಂಟು ಅದಕ್ಕೊಂದು ಹದಿನೈದು ದಿನ ಮುಂಚೆಯೇ ಅವ್ರಿಗೆ ವೆಜ್ ವೆಜಿಟೇಬಲ್ ಮತ್ತು ಫ್ರೂಟ್ಸನ್ನು ಜಾಸ್ತಿಯಾಗಿ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಸಂಜೆಯ ಊಟವನ್ನು ಬಹಳ ಬೇಗನೆ ಕೊಟ್ಟು ಅವ್ರನ್ನ ಮಲಗಿಸಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಮಕ್ಕಳು ಖಂಡಿತ ಗೆಲ್ಲುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದ್ದಕ್ಕಿಂತ ಹೆಚ್ಚು ಮಾರ್ಕನ್ನು ಪಡೆದುಕೊಂಡು ಡೆಫಿನೆಟಾಗಿ ಗೆದ್ದೇ ಗೆಲ್ತಾರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾನೆ ಟೆಕ್ನಿಕ್ಸ್ಗಳನ್ನು ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತದೆ ಆನಂತರ ಮಕ್ಕಳು ಕೂಡ ಅಷ್ಟೇ ಈಗಿನ ಮಕ್ಕಳು ಏನಿರ್ತಾರೆ ಅದೇ ಹೊರಗಿನ ತಿಂಡಿ ತಿನ್ಸು ಹೆಚ್ಚಾಗಿ ತಿಂತಾರೆ ಯಾರಾದರೂ ಕೂಡ ಅದು ನಿಮ್ಮ ಮನೆಯಲ್ಲಿರ್ಬೋದು ನಮ್ಮ ಎಲ್ಲರೂ ಇಷ್ಟಪಡ್ತಾರೆ ಹೊರಗಿನ ತಿಂಡಿ ಅಲ್ಲಿಗೆ ಪಿಜ್ಜಾ ಆಗಬೇಕು ಅವ್ರಿಗೆ ಬರ್ಗರ್ ಆಗಬೇಕು ಪಾವಾಜ್ ಆಗಬೇಕು ಏನು ಮಾಡೋಕ್ಕಾಗಲ್ಲ ಅಲ್ಲ ತಂದುಗೂಡಿ ಯಾವತ್ತಾದರೂ ಕೂಡ ನಾನು ಬೇಡ ಅಂತ ಹೇಳಲ್ಲ ಬಟ್ ಈ ಒಂದು ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡಿದಾಗ ಮಕ್ಕಳಿಗೆ ಸಂಬಂಧಪಟ್ಟಿದೆ ಮೆಮೊರಿ ಪವರ್ ಏನು ವೀಕ್ ಆಗಿರೋ ಅದು ಸರಿಯಾಗುತ್ತೆ ಏನು ಸಮಸ್ಯೆ ಆಗಲ್ಲ ಅದರ ಜೊತೆಗೆ ನಾನು ನಿನ್ನೆ ಹೇಳಿಕೊಡೋಂಥ ಟೆಕ್ನಿಕನ್ನು ಯಾರೆಲ್ಲ ನೋಡ್ಕೊಂಡಿಲ್ಲ ದಯವಿಟ್ಟು ಯೂಟ್ಯೂಬ್ಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿ ಖಂಡಿತ ನಿಮಗೆ ಗೊತ್ತಾಗುತ್ತೆ ಸೊ ಅದರ ಮುಖಾಂತರ ನೋಡ್ಕೊಳ್ಳಿ ಅದನ್ನು ಫಾಲೋ ಮಾಡಿ ನಿಮ್ಮ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ರೈಟ್ ತಾನೇ ಓಕೆ ತುಂಬ ಚೆನ್ನಾಗಿ ಓಕೆ ಇವತ್ತೇನು ಮಾಡೋಣ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ಹಣಕಾಸು ಇವತ್ತಿನ ಜರೂರತ್ತು ತುಂಬಾ ಹಣಕಾಸು ಹಣಕಾಸು ಬೇಕು ಎಲ್ಲರಿಗೂ ಕೂಡ ಒಂದು ಕಡೆ ಏನಾಗುತ್ತೆ ಲೋನ್ ಕಟ್ಟಲಿಕ್ಕೆ ಆಗೋದಿಲ್ಲ ಇನ್ನೊಂದು ಕಡೆ ಹಣಕಾಸು ಬರ್ತಾ ಇಲ್ಲ ಇನ್ನೊಂದು ಕಡೆ ಕೆಲಸ ಇಲ್ಲ ಈ ರೀತಿ ಅದೆಲ್ಲ ಪ್ರಾಬ್ಲಮ್ ತುಂಬ ಜನಕ್ಕೆ ಅದು ಇರುವಂಥದ್ದು ತುಂಬ ಜನಕ್ಕೆ ಈಗ ಒಂದು ನೀವು ನೂರು ಜನರನ್ನು ಒಟ್ಟು ಮಾಡಿದಾಗ ಒಂದು ಎಂಬತ್ತು ಜನಕ್ಕೆ ಎಂಬತ್ತೈದು ಜನಕ್ಕೆ ಇದೇ ಪ್ರಾಬ್ಲಮ್ ಇರ್ತದೆ ಹಣಕಾಸು 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 ಬರ್ತಾನೆ ಇಲ್ಲ ಗೇನ್ ಆಗ್ತಾ ಇಲ್ಲ ಏನು ಮಾಡೋದು ಗೊತ್ತಾಗೋದಿಲ್ಲ ಪರಿಸ್ಥಿತಿ ತೀರಾನೇ ಹದಗೆಟ್ಟಿದೆ ನಾನು ಹೇಗಪ್ಪ ಮುಂದೆ ಹೋಗಬೇಕು ಅಲ್ವಾ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ ಯಾರಿಗಾದರೂ ಕೂಡ ಒಂದು ಸಮಸ್ಯೆ ಇರ್ತದೆ ಈಗ ಕೊರೋನಾ ಹೇಗೂ ಬಂತು ನೋಡಿ ಅದರಿಂದಾಗಿ ತುಂಬ ಜನ ತೊಂದರೆಗಂತೂ ಒಳಗಾಗಿದ್ದಾರೆ ಅಂತ ಇಟ್ಟುಕೊಳ್ಳೋಣ ರೈಟ್ ಹಾಗಾದರೆ ಹಣಕಾಸಿನ ವಿಚಾರದಲ್ಲಿ ನಾವು ಯಾವ ರೀತಿ ಪ್ರೊಸೀಡ್ ಆಗ್ಬೋದು ರೈಟ್ ತಾನೇ ಯಾವ ರೀತಿ ಪ್ರೊಸೀಡ್ ಆಗ್ಬೋದು ಹಣಕಾಸು ನಮ್ಮ ಬಳಿಗೆ ಬರಬೇಕು ಅಥವಾ ಇ ಎಮ್ ಐ ಕಟ್ಟಲಿಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಥವಾ ಸಾಲದ ಹಣ ಕೊಡಲಿಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅದಕ್ಕೋಸ್ಕರ ನಾವು ಯಾವ ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ ಅದರಲ್ಲಿ ನಾವು ಗೆಲುವನ್ನು ಸಾಧಿಸಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಸೊ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಮಾತಾಡೋಣ ಇವತ್ತು ತುಂಬ ತುಂಬ ಜನರ ಮನಸ್ಸಲ್ಲಿ ಅಂತೂ ಡೆಫಿನೆಟ್ ಆಗಿರುತ್ತೆ ನಾನು ಹಣಕಾಸಿನ ಬಗ್ಗೆ ಮಾತಾಡಲಿ ಅಂತ ಬೇಕಾದ್ರೆ ನೋಡಿ ನೀವು ಹೌದಾ ಅಲ್ವಾ ಅಂತ ನಾನು ಹಣಕಾಸಿನ ಬಗ್ಗೆ ಮಾತಾಡಲಿ ಹಣಕಾಸಿನ ಸಮಸ್ಯೆ ಆಗ್ತಾ ಉಂಟು ಗೊತ್ತಿಲ್ಲ ನಾವು ಏನು ಮಾಡಬೇಕಂತ ಇ ಎಮ್ ಐ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಒಂದು ಪೈಸೆ ಕೂಡ ಉಳಿತಾಯಿಲ್ಲ ಹೇಗೆ ಮುಂದುವರಿ ಗೊತ್ತಾಗ್ತಾ ಇಲ್ಲ ಇದು ಥಾಟ್ಸ್ ನನ್ನ ಒಂದು ನೂರು ವೀಕ್ಷಕರನ್ನು ಇಟ್ಕೊಂಡಾಗ ಎಂಬತ್ತು ವೀಕ್ಷಕರ ಬಳಿ ಇದೇ ಪ್ರಶ್ನೆ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಗೊತ್ತಾಗುತ್ತೆ ನಿಮಗೆ ಓಕೆ ರೈಟ್ ಹಾಗಾದರೆ ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಹಣಕಾಸಿನ ವಿಚಾರ ಬಹಳಷ್ಟು ಬಾರಿ ನಾನು ಮಾತಾಡಿದ್ದೇನೆ ಏನು ಹೊಸ್ತಲ್ಲ ಇವತ್ತು ಕೂಡ ಅದರ ಬಗ್ಗೆನೇ ಸ್ವಲ್ಪ ಮಾತಾಡ್ದೇನೆ ಮತ್ತೆ ಮತ್ತೆ ಏನಾಗುತ್ತೆ ಅದರಲ್ಲಿ ಸ್ವಲ್ಪ ಏನೋ ಒಂಥರ ಪುಷ್ ಮಾಡಿದ ಹಾಗೆ ಆಯಿತು ರೈಟ್ ತಾನೆ ಓಕೆನಾ ಒಂದೇದಾಗಿ ಏನು ಮಾಡಬೇಕು ನೋಡಿ ಹಣಕಾಸು ಬರಬೇಕು ಅಂದಾಗ ಮೊದಲೇದಾಗಿ ಹಣಕಾಸು ಡಿಸ್ಟರ್ಬೆನ್ಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವು ಯಾರಿಗಾದರೂ ಹಣಕಾಸು ಕೊಡಲಿಕ್ಕೆ ಉಂಟು ಅಂತ ಇಟ್ಕೊಳ್ಳೋಣ ಕೊಡ್ ಹಣಕಾಸು ಕೊಡಲಿಕ್ಕೆ ಉಂಟು ನೀವು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ ಹಣಕಾಸು ಆ್ಯಕ್ಚುಲಿ ಕೊಡಲಿಕ್ಕೆ ಆಗ್ತಾಯಿಲ್ಲ ಹೆದರಿಕೆಯಿಂದ ಫೋನ್ ಸ್ವಿಚ್ ಆಫು ಇನ್ನೇನೋ ತೊಂದರೆಗಳು ಏನೋ ಒಂದು ಮಾಡಿಕೊಂಡು ಅವ್ರ ಹತ್ರ ಕನೆಕ್ಷನೇ ಇಲ್ಲ ನಿಮಗೆ ಆಗ ಏನಾಗುತ್ತೆ ಗೊತ್ತಾ ಅವ್ರೇನು ಮಾಡ್ತಾರೆ ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಶಾಪ ಇರ್ತಾರೆ ಹಣಕಾಸು ತೊಗೊಂಡೋದ್ರು ಕೊಡ್ತಾನೆ ಇಲ್ಲ ಅವರು ಸತ್ಯ ಹೋಗ್ಲಿ ಅವರು ಹಾಗೆ ಆಗಲಿ ಅವರು ಹೀಗೆ ಆಗಲಿ ಅವರ ಮಕ್ಕಳು ಆಗಲಿ ಎಲ್ಲ ಶಾಪ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಈಗ ಶಾಪ ಎಲ್ಲಿಗೆ ಬಂತೀಗ ನಿಮ್ಮನ್ನೇ ನೆನೆಸ್ಕೊಂಡು ಹಾಕ್ತಾರೆ ಅಂದರೆ ನಿಮಗೇ ಬಂತು ರೈಟ್ ತಾನೆ ಆಗೇನಾಗುತ್ತೆ ನಿಮಗೆ ಹಣಕಾಸು ಎಲ್ಲಿಂದ ಬರಬೇಕು ಆ ಹಣ ಕೂಡ ಬರಲ್ಲ ಯಾಕಂದರೆ ಅವರ ಶಾಪದಿಂದಾಗಿ ಅವರು ಏನಲ್ಲಿ ನೆಗೆಟಿವಿಟಿಯನ್ನು ನಿಮಗೆ ಪಾಸ್ ಮಾಡ್ತಾ ಇದ್ದಾರೆ ಅದರ ಮುಖಾಂತರ ನಿಮಗೆ ಹಣಕಾಸು ಬಾರದೆ ಹೋಗುವಂತ ಸಾಧ್ಯತೆಗಳು ತೀರದೆ ಅಂದ್ರೆ ಎಲ್ಲೊಂದು ಕಡೆ ಹಣಕಾಸು ಬರಬೇಕು ನನಗೆ ಇಲ್ಲಿಂದ ಬಂದರೆ ನಾನು ಅಲ್ಲಿಂದ ಕೊಡಬಲ್ಲೆ ಬಟ್ ಅಲ್ಲಿಗೆ ನೀವು ಆನ್ಸರೇ ಕೊಡ್ತಾ ಇಲ್ಲ ಅವರಿಗೆ ಅದಕ್ಕೋಸ್ಕರ ಇಂಥ ಒಂದು ಪೊಸಿಷನ್ ಕ್ರಿಯೇಟ್ ಆಗಿದೆ ಈಗ ಏನು ಮಾಡ್ತೀರಾ ಹಣಕಾಸಿಗೆ ಸಂಬಂಧಪಟ್ಟಂತೆ ರೈಟ್ ಯಾಕಂದ್ರೆ ನೀವು ನೀವು ಯಾರಿಗೆ ಹಣ ಕೊಡ್ಲಿಕ್ಕೆ ಉಂಟಲ್ಲ ಯಾರಿಗೆ ಹಣ ಕೊಡಲಿಕ್ಕೆ ಉಂಟು ಅವರೇನಾದರೂ ಅಲ್ಲಿ ಅಳ್ತಾ ಇದ್ದರೆ ಡೆಫಿನೆಟ್ ಆಗಿ ಯಾರು ಅಳ್ತಾ ಇದ್ದಾರೆ ಹಣಕಾಸಿನ ಹಣಕಾಸಿನ ಹಣಕಾಸು ಅದು ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟ್ ಸೊ ಹಾಗೇನಾಗುತ್ತೆ ಅದು ಎಲ್ಲ ರೀತಿಯಲ್ಲಿ ಕೂಡ ನಿಮ್ಮನ್ನು ಬ್ಲಾಕೇಜ್ಗೆ ಒಳಪಡಿಸ್ತದೆ ಹಣಕಾಸು ಬರಲಿಕ್ಕೆ ಬಿಡುವುದಿಲ್ಲ ಇಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಎಲ್ಲೊಂದು ಕಡೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಒಬ್ಬ ಪರ್ಸನ್ಗೆ ಏಬಿಲಿಟಿ ಉಂಟು ನಿಮಗೆ ಹಣ ಕೊಡಲಿಕ್ಕೆ ಬಟ್ ನಿಮಗೆ ಹಣ ಕೊಡಬೇಕಂತ ಸಂದರ್ಭ ಅವನ ಮನಸ್ಸು ಚೇಂಜ್ ಆಗಿರ್ತದೆ ಬೇಡ ಈಗ ಮತ್ತೆ ಕೊಡೋಣ ನಾಳೆ ಕೊಡೋಣ ಇನ್ನೊಮ್ಮೆ ಕೊಡೋಣ ಮತ್ತೊಮ್ಮೆ ಕೊಡೋಣ ಈ ರೀತಿಯಾಗಿ ಮನಸ್ಸು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗೇನು ಮಾಡ್ತೀರಾ ಹಾಗಾದ್ರೆ ತಪ್ಪು ಯಾರ್ದು ತಪ್ಪು ನಮ್ಮದೇ ಬೇರೆ ಯಾರು ಕೂಡ ತಪ್ಪು ತಪ್ಪಿರೋದಿಲ್ಲ ರೈತನ ಅದಕ್ಕೋಸ್ಕರ ಇವತ್ತು ಯಾರಿಗಾದ್ರು ಹಣ ಕೊಡಲಿಕ್ಕಿದ್ರೆ ನೋಡಿ ಹಣ ಕೊಡಲಿಕ್ಕಿದ್ರೆ ನಾನು ಎಲ್ಲ ಅಮೌಂಟ್ ಕೊಡಿ ಅಂತ ಹೇಳ್ತಾ ಇಲ್ಲ ಬಟ್ ಅವ್ರ ಜೊತೆ ಕನೆಕ್ಷನ್ ಇರಿ ಅಂತ ಹೇಳ್ತೀನಿ ಅವ್ರ ಜೊತೆ ಕನೆಕ್ಷನ್ ಅಲ್ಲಿರಿ ಅವ್ರಿಗೆ ಹೇಳಿ ಸರ ಹಣ ಬಂದಿಲ್ಲ ನಾನು ಬಂದ ತಕ್ಷಣ ಕೂಡ ಬಹಳ ಧೈರ್ಯವಾಗಿ ಹೇಳಿಬಿಡಿ ಅಂತ ಹೇಳ್ತೇನೆ ಬಟ್ ಇದ್ದದ್ದನ್ನು ಇದ್ದ ಹಾಗೇ ಹೇಳಬೇಕಾಗುತ್ತೆ ರೈಟಾ ಈಗ ನಿಮ್ಮಲ್ಲಿ ಹಣಕಾಸು ಇದ್ದುಕೊಂಡು ನೀವು ಸುಳ್ಳು ಹೇಳಿದ್ರೆ ಅದು ತಪ್ಪಾಗುತ್ತೆ ಅದು ಆಗುವಂಥ ವಿಚಾರ ಅಲ್ಲ ನಿಮ್ಮ ಬಳಿ ನಿಜವಾಗಿಯೂ ಹಣ ಇಲ್ಲ ಅವ್ರ ಥರ ರಿಕ್ವೆಸ್ಟ್ ಮಾಡಿ ಸರ್ ನನಗೆ ಹಣ ಬಂದಿಲ್ಲ ದಯವಿಟ್ಟು ಕೊಡ್ತೇನೆ ನನಗೆ ಉಪಕಾರ ಮಾಡಿದ್ದೀರ ನೀವು ನಾನು ಖಂಡಿತ ನಿಮ್ಮ ಹಣವನ್ನು ಇಟ್ಟುಕೊಳ್ಳಲ್ಲ ನನಗೆ ಇಲ್ಲಿಂದ ಬರಲಿಕ್ಕೆ ಕೊಟ್ಟು ಖಂಡಿತ ಕೊಟ್ಟೇ ಕೊಡ್ತೀನಿ ಸರ್ ಆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳಿಕೊಳ್ಳಿ ಆ ಒಂದು ವೇಳೆ ಆ ಸಿಚುವೇಶನ್ ನೀವು ಹೇಳಿದಾಗೇ ಸರಿಯಾದ ರೀತಿಯಲ್ಲಿ ಉಂಟು ಆದಾಗ ಏನಾಯಿತು ಸರಿಯಾದ ರೀತಿಯ ಸಿಚುವೇಶನ್ ಉಂಟು ಅಂತಾದಾಗ ಡೆಫಿನೆಟಾಗಿ ನಿಮಗೆ ಹಣಕಾಸು ಬರಲತ್ತೆ ಅನ್ನೋದನ್ನು ನೀವು ಕೊಡ್ತೀರಾ ಒಂದು ವೇಳೆ ಅದಕ್ಕೆ ವಿರುದ್ಧವಾಗಿ ಹಣಕಾಸು ಇಟ್ಟುಕೊಂಡು ಕೊಡಿದ್ದೀರಾ ಅಲ್ಲಿಂದ ಬಂದಿದೆ ಬಟ್ ಕೊಡ್ತು ಕೊಡಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ಅಥವಾ ಕೊಡಲಿಕ್ಕೆ ಮನಸ್ಸಾಗ್ತಾ ಇಲ್ಲ ಈಗ ಎಲ್ಲ ರೀತಿಯಲ್ಲೂ ಡಿಸ್ಟರ್ಬೆನ್ಸ್ ಬಂದುಬಿಡ್ತು ರೈಟ್ ತಾನೇ ಓಕೆನಾ ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಒಂದೇ ವಿಚಾರ ಇದು ಆಯಿತು ಎರಡನೇ ವಿಚಾರ ಏನು ಉಂಟು ಯಾರಿಗೆ ಹಣ ಕೊಡಲಿಕ್ಕೆ ಉಂಟು ನೀವು ಅವರಿಗೆ ಮಂಗಳವಾರ ದಿವಸ ಮಂಗಳವಾರ ದಿವಸ ಕರೆದು ಸ್ವಲ್ಪನಾದರೂ ಹಣವನ್ನು ಕೊಟ್ಟು ಅವರಿಗೆ ಅವನ್ನ ಸಮಾಧಾನ ಪಡ್ತೀವಿ ಮಂಗಳವಾರದ ಹಣ ಯಾಕಂದರೆ ನಿಮ್ಮ ಜಾತಕದಲ್ಲಿ ಮಂಗಳನ ಪೊಸಿಷನ್ ಏನುಂಟು ಮಂಗಳ ಮಂಗಳ ವಿಶೇಷದಲ್ಲಿ ನಿಮ್ಗೆ ಏನು ಮಾಡ್ತಾನೆ ಅಥವಾ ಸಾಲ ಸೋಲದಲ್ಲಿ ಬೀಳುವಂತೆ ಮಾಡಿಬಿಡ್ತಾನೆ ಓಕೆನಾ ಸೊ ಅದಕ್ಕೋಸ್ಕರ ಮಂಗಳನನ್ನು ಮೊದಲು ಚೆನ್ನಾಗಿಟ್ಕೊಳ್ಬೇಕಾಗುತ್ತೆ ಮಂಗಳನ ಚೆನ್ನಾಗಿಟ್ಕೊಳ್ಳೋದ್ರೆ ಮನೆಯಲ್ಲಿ ಶಾಂತಿಯ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳೋದು ಬೇರೆ ಏನು ಕೂಡ ಇಲ್ಲ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸೋದು ಶಾಂತಿಯ ವಾತಾವರಣವನ್ನು ಮನೆಯಲ್ಲಿ ನಿರ್ಮಾಣ ಮಾಡಿಕೊಳ್ಳೋದು ಇದು ಎಲ್ಲರಿಗೆ ಬೇಕಾದಂಥ ವಿಚಾರ ಸೊ ಇದನ್ನು ಮಾಡಿಕೊಂಡಾಗ ನಿಮಗೇನು ಸಾಲ ಸೋಲದ ವಿಚಾರ ಉಂಟು ಅದರಲ್ಲಿ ನಿಮಗೆ ಕಟ್ಲಿಕ್ಕೆ ಇಲ್ಲ ಹಣ ಸೊ ಅದಕ್ಕೆ ಒಂದು ದಾರಿ ಕಂಡು ಬರ್ತದೆ ಒಂದು ಮಾರ್ಗ ಕಂಡು ಬರ್ತದೆ ಇದು ಬಿಟ್ಟು ಮನೆಯಲ್ಲಿ ವಿಪರೀತ ಇರಿಟೇಷನ್ ಗಂಡನನ್ನು ನೋಡಿದರೆ ಹೆಂಡತಿಗೆ ಆಗಲಿಕ್ಕಿಲ್ಲ ಹೆಂಡತಿಯನ್ನು ನೋಡಿದರೆ ಗಂಡನಿಗೆ ಆಗಲಿಕ್ಕಿಲ್ಲ ಮನೆಯಲ್ಲೆಲ್ಲ ಕಿರ್ಕಿರ್ ಕಿರಿಕಿರಿ ಕಿರಿಕಿರಿ ಎಲ್ಲ ರೀತಿಯಲ್ಲಿ ಕೂಡ ರೈಟ್ ತಾನೇ ಬೆಳಿಗ್ಗೆ ಎದ್ರೇನು ಸಾಕು ಯುದ್ಧ ಸ್ಟಾರ್ಟ್ ಆಗಿದೆ ಸೊ ಅಂಥ ಮನೆಯಲ್ಲಿ ಎಲ್ಲಿ ಕನ್ಫರ್ಟ್ ಬರುತ್ತೆ ಹೇಳಿ ಕನ್ಫರ್ಟ್ ಕೂಡ ಬರಲ್ಲ ಶಾಂತಿ ಕೂಡ ಇರಲ್ಲ ಹಣ ಕೂಡ ಬರಲ್ಲ ಆನಂತರ ಒಂದಕ್ಕಿಂತ ಒಂದು ಗುಂಡಿ ತೋಡ್ತಾನೆ ಹೋಗ್ತೀರ ನೀವು ಆಮಂತರ ಸಾಲ 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 ಬಿದ್ದುಕೊಂಡು ಮತ್ತೆ ಕೆಲವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹೋಗಿ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ತುಂಬ ಸುಲಭ ರೀತಿಯಲ್ಲಿ ಹಣಕಾಸಿನ ವಿಚಾರವನ್ನು ನಿವಾರಣೆ ಮಾಡಬೇಕಾದ್ರೆ ಮನೆಯಲ್ಲಿ ಶಾಂತತೆಯನ್ನು ಕಾಪಾಡಿಕೊಳ್ಳೋದು ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಸೊ ಇದೊಂದು ಟೆಕ್ನಿಕ್ ಆನಂತರ ಯಾರಿಗೆ ಹಣ ಕೊಡಲಿಕ್ಕಂಟು ಅವರಿಗೆ ಮಂಗಳವಾರ ದಿವಸ ಸ್ವಲ್ಪ ಏನಾದರೂ ಹಣವನ್ನು ಟ್ರಾನ್ಸ್ಫರ್ ಮಾಡಿ ರೈಟಾ ಮಂಗಳವಾರ ದಿವಸ ಸ್ವಲ್ಪ ಹಣ ಟ್ರಾನ್ಸ್ಫರ್ ಮಾಡಿ ಅದು ವರ್ಕ್ ಆಗುತ್ತೆ ರೈಟ್ ತಾನೇ ಮಂಗಳ ಯಾಕಂದರೆ ಮಂಗಳ ನಿಮಗೆ ಸಪೋರ್ಟ್ ಮಾಡ್ತಾನೆ ಆ ಮೂಮೆಂಟ್ ಅವ್ ಹಣಕಾಸು ಕೊಡ್ತಾ ಇದ್ದಾರಪ್ಪ ಪರವಾಗಿಲ್ಲ ಇವನಿಗೆ ಏನಾದರೂ ಸಪೋರ್ಟ್ ಮಾಡೋಣ ಆಗ ಏನಾಗುತ್ತೆ ಮಂಗಳನ ಎನರ್ಜಿ ಜನ್ರೇಟ್ ಆಗುತ್ತೆ ಬಹಳ ಒಳ್ಳೆಯ ರೀತಿಯಲ್ಲಿ ಆಗ ನಿಮಗೆ ಸಹಾಯ ದೊರಕಿ ಬರ್ತದೆ ಅಥವಾ ನಿಮ್ಮ ಕೆಲಸ ನಡೀತದೆ ಅಥವಾ ಏನಾದರೂ ಒಂದಾಗಿ ಅಲ್ಲಿಂದ ಹಣಕಾಸು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಖಂಡಿತವಾಗಿ ನೀವು ಅವರಿಗೆ ಹಣವನ್ನು ಕೊಟ್ಟೇ ಕೊಡ್ತೀರಾ ಅಂದರೆ ನೀವು ಇವತ್ತು ಒಂದು ಸಾವಿರ ಯಾರಿಗೂ ಕೊಡಲಿಕ್ಕೊಂಡು ನೂರು ರೂಪಾಯಿ ಆದರೂ ಕೊಟ್ಟು ನೋಡಿ ಅಂತ ಹೇಳ್ತಾನೆ ಮತ್ತೆ ಉಳಿದ ಸಮಯ ಏನು ಸುಗಮವಾಗಿ ಸಾಗಲಿಕ್ಕೆ ಪ್ರಯತ್ನ ಮಾಡ್ಬೋದು ಸುಗಮವಾಗಿ ಸಾಗಿಯೇ ಸಾಗ್ತದೆ ಟ್ರೈ ಮಾಡಿ ನೋಡಿ ಅಂದರೆ ಒಂದು ಎರಡು ಮೂರು ವಾರ ಕೊಟ್ಟು ನೋಡಿ ಆನಂತರದ ದಿನಗಳು ಹೇಗೆ ಆಶಾದಾಯಕವಾಗಿ ತುಂಬ ಚೆನ್ನಾಗಿದೆ ವರ್ಕ್ ಆಗಿದೆ ರೈಟಾ ಸೊ ಈ ಒಂದು ಟೆಕ್ನಿಕನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗುತ್ತೆ ನಿಮಗೆ ಸಾಲ ಸೋಲ ತೀರಿಸಬೇಕಾದ್ರೆ ಡೆಫಿನೆಟಾಗಿ ಇನ್ನೊಂದು ಮಾತು ನೆನಪಿಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಿಮಗೀಗ ಒಂದು ಮನೆಯ ಲೋನ್ ಇದೆ ಅಂತ ಇಟ್ಕೊಳ್ಳೋಣ ಓಕೆ ಮನೆಯ ಲೋನ್ ಮಾಮೂಲಿಯಾಗಿ ಎಲ್ಲರಿಗೂ ಇರ್ತದೆ ಮನೆಯ ಲೋನ್ ರೈಟ್ ತಾನೇ ಸೊ ಅದನ್ನೊಂದು ಬೇಗ ಬೇಗ ತೀರಿಸಿ ಬೇಗ ಬೇಗ ತೀರಿಸಿ ನಾನೊಂದು ಕ್ಲಿಯರ್ ಆಗ್ತೇನೆ ಅಂತ ಒಂದು ಅಂತ ಇಟ್ಕೊಳ್ಳೋಣ ಬೇಗ ಬೇಗ ತೀರಿಸಿ ನಾನು ಕ್ಲಿಯರ್ ಆ ವಿಷಯ ತಪ್ಪಂತೂ ಖಂಡಿತ ಅಲ್ಲ ಓಕೆ ಬೇಗ ಬೇಗ ತೀರಿಸ್ಬೇಕಂತ ಒಂದು ಇಚ್ಛೆ ಅಂತೂ ಇದ್ದೇ ಇರ್ತದೆ ಬಟ್ ನಾನು ಇಷ್ಟು ಹೇಳ್ತೇನೆ ನಿಮಗೆ ಆ ಲೋನನ್ನು ಬೇಗನೆ ತೀರಿಸಿ ನೀವು ಪರವಾಗಿಲ್ಲ ಬಟ್ ಲೋನನ್ನು ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿಕ್ಕಂತೂ ದಯವಿಟ್ಟು ಹೋಗಬೇಡಿ ರೈಟ್ ತಾನೆ ಸ್ವಲ್ಪ ಲೋನಾದರೂ ಇಟ್ಕೋಬೇಕು ನೀವು ಆನಂತರ ನಿಮ್ಮಿಂದ ಲೋನ್ಗೆ ಲೋನನ್ನು ನೀವು ಕಟ್ತಾನೆ ಹೋಗಬೇಕು ರೈಟ್ ತಾನೇ ಸ್ವಲ್ಪ ಲೋನ್ ಇಟ್ಕೊಳ್ಬೇಕು ಬ್ಯಾಲೆನ್ಸ್ ಇಟ್ಕೊಳ್ಬೇಕು ಅದನ್ನು ನೀವು ಕಟ್ತಾನೆ ಹೋಗಬೇಕು ಒಂದು ವೇಳೆ ಒಂದು ಲೋನ್ ಕ್ಲಿಯರ್ ಆದರೆ ಮತ್ತೊಂದು ಲೋನನ್ನು ಪಡ್ಕೋಬೇಕು ನೀವು ನ್ಯಾಷನಲೈಸ್ ಬ್ಯಾಂಕಲ್ಲಿ ಓಕೆ ಲೋನನ್ನು ಪಡ್ಕೊಳ್ಬೇಕು ಮತ್ತು ಅದನ್ನು ಕಟ್ತಾನೆ ಹೋಗಬೇಕು ನೀವು ರೈಟ್ ಇದೊಂದು ಯಾಕೆ ಟೆಕ್ನಿಕ್ ಹೇಳ್ತೇನೆ ಅಂದರೆ ಈ ಟೆಕ್ನಿಕನ್ನು ನೀವು ಫಾಲೋ ಮಾಡಿದಾಗ ನಿಮಗೇನು ಆರೋಗ್ಯದ ವಿಚಾರದಲ್ಲಿ ವಿಶೇಷ ಸಮಸ್ಯೆ ಬರಬೇಕು ಶತ್ರು ಕಾಟ ಬರಬೇಕು ಅದು ಬರಲ್ಲ ನಿಮಗೆ ರೈಟ್ ಯಾಕಂದರೆ ನೀವು ಆ ಒಂದು ಜಾತಕದ ಆರನೇ ಮನೆಯ ಒಂದು ಶಕ್ತಿಯನ್ನು ಒಂದು ಎನರ್ಜಿಯನ್ನು ಒಂದು ಪವರನ್ನು ಡೈವರ್ಟ್ ಮಾಡ್ತಾ ಇದ್ದೀರಾ ರೈಟ ಬ್ಯಾಂಕಿಗೆ ಡೈವರ್ಟ್ ಮಾಡ್ತಾ ಇರೋದು ಹೋಗ್ತಾ ಉಂಟು ಅಲ್ಲಿಂದ ಅದರಿಂದಾಗಿ ನಿಮಗೆ ಅಲ್ಲಿಂದ ಸಮಸ್ಯೆ ಬರಲ್ಲ ಅದಕ್ಕೋಸ್ಕರ ಒಂದು ಲೋನನ್ನು ಕಂಪ್ಲೀಟ್ ಕ್ಲಿಯರ್ ಮಾಡಿ ಯಾರು ಕೂತ್ಕೊಳ್ತಾರಲ್ವ ಅವರಿಗೆ ಆರೋಗ್ಯದ ಸಮಸ್ಯೆ ಬಂದು ಹಾಸ್ಪಿಟಲ್ಗೆ ಹಣ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಅಂತ ಇಲ್ಲಾಂದರೆ ದಾನ ಧರ್ಮ ಮಾಡಬೇಕಾದಿತ್ತು ಏನಾದರೂ ಒಂದು ಮಾಡಲೇಬೇಕು ನಿಮ್ಮ ಕೈಯಿಂದ ಹಣ ಅಂತೂ ಹೋಗಲೇಬೇಕು ರೈಟ್ ತಾನೇ ಒಂದು ಲೋನ್ ಮಾಡಿ ಕಟ್ಟಿ ಅಥವಾ ದಾನ ಧರ್ಮ ಮಾಡಿ ಎರಡರಲ್ಲಿ ಒಂದು ಮಾಡಲೇಬೇಕಾದಿತ್ತು ನಿಮಗೆ ರೈಟ್ ತಾನೇ ಅದಕ್ಕೋಸ್ಕರ ಇವತ್ತು ಸಾಲೆಲ್ಲ ತೀರಿಸಿ ನಾನು ಆರಾಮಾಗಿದ್ದೇನೆ ಅಂತ ಎಣಿಸ್ಬೇಡಪ್ಪ ಇಲ್ಲಾಂದರೆ ನಿಮಗೆ ಡೆಫಿನೆಟಾಗಿ ಆರೋಗ್ಯದ ವಿಚಾರದಲ್ಲಿ ಅದು ಬಹಳ ನಿಮ್ಮನ್ನು ಹಿಡ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈ ಟೆಕ್ನಿಕನ್ನು ಕೂಡ ಫಾಲೋ ಮಾಡಲಿಕ್ಕೆ ನೋಡಿ ಆನಂತರ ಹಣಕಾಸು ನಿಮಗೆ ಸಾಲ ಸೋಲ ತೀರಿಸಿಕೊಂಡು ಮಂಗಳವಾರ ದಿವಸ ವಿಶೇಷ ರೀತಿಯ ದಿನ ಅಂತ ಹೇಳ್ತೇನೆ ಆ ದಿನ ಸಾಲವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಡೆಫಿನೆಟಾಗಿ ಕುಜನ ಒಂದು ಸಹಕಾರ ದೊರೆತು ಬಿಟ್ಟು ನಿಮಗೆ ಅಲ್ವಾ ಹನುಮಂತ ದೇವರ ಸಹಕಾರ ಕುಜನ ಸಹಕಾರ ದೊರೆತು ಬಿಟ್ಟು ನೀವು ಸಾಲವನ್ನು ತೀರಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕ್ರಿಯೇಟ್ ಆಗಿದೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಸೊ ಕೆಲವು ವಿಚಾರಗಳು ಗೊತ್ತಾಯ್ತು ನಿಮಗೆ ಹಣಕಾಸನ್ನು ಯಾವಾಗ ನೀವು ಕೊಡಬೇಕು ಅಂತ ಓಕೆನಾ ಆನಂತರ ಎಲ್ಲವನ್ನು ಕೂಡ ಮುಗಿಸ್ಕೊಂಡು ಕೂತ್ಕೊಳ್ ಕೂತ್ಕೊಳ್ಳೋ ಹಾಗೆ ಕೂಡ ನಿಮಗಿಲ್ಲ ಓಕೆನಾ ಇದೊಂದು ವಿಚಾರ ಗೊತ್ತಾಯ್ತು ಓಕೆ ಇನ್ನೇನಾಗುತ್ತೆ ಈಗ ಸಾಲ ಸೌಲಭ್ಯ ಇಲ್ಲದ ಅಂತೂ ಖಂಡಿತ ಇಲ್ಲ ಎಲ್ಲರಿಗೂ ಅಂದರೂ ಕೂಡ ಗಾಡಿ ಲೋನ್ ಏನಿಲ್ಲ ಅಂದರೂ ಕೂಡ ವೆಹಿ ಅವರ ಮನೆ ಲೋನ್ ಖಂಡಿತ ಇದ್ದೇ ಇರ್ತದೆ ರೈಟ್ ತಾನೆ ಕೆಲವರಿಗೆ ಅದು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಪರವಾಗಿಲ್ಲ ಓಕೆ ಇ ಎಮ್ ಐ ಏನು ತೊಂದರೆ ಇಲ್ಲ ಪಟಪಟ ಅಂತ ಹೋಗ್ತಾ ಇರ್ತದೆ ವಿಷಯ ಬೇರೆ ಬಟ್ ಕೆಲವರಿಗೆಲ್ಲ ಆಗೋದೇ ಇಲ್ಲ ಇ ಎಮ್ ಐ ಪೆಂಡಿಂಗ್ ಈಗ ಅಲ್ವಾ ವೆಹಿಕಲ್ ಲೋನು ಅಥವಾ ನಿಮ್ಮ ಹೋಮ್ ಲೋನು ಇ ಎಮ್ ಐ ಏನು ಹೋಗ್ತಾ ಉಂಟು ಪೆಂಡಿಂಗ್ ಈಗ ಸಾಲದ ಇ ಎಮ್ ಐ ಪೆಂಡಿಂಗ್ ಈಗ ಸೊ ಇದು ಸಮಸ್ಯೆ ಅಂತ ಹೇಳ್ತೇನೆ ಸೊ ಈ ಸಮಸ್ಯೆ ಹೇಗೆ ಕ್ರಿಯೇಟ್ ಆಯಿತು ರೈಟ್ ಈ ಸಮಸ್ಯೆ ಕ್ರಿಯೇಟ್ ಆಗಿದ್ದು ಹೇಗೆ ಯಾಕೆ ಇದೆ ಹಾಗಾದರೆ ನೀವೇನಾದರೂ ಮದುವೆ ಆಗಿದರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಸಂಬಂಧ ಸರಿ ಇಲ್ಲ ಅಂತಾಯಿತು ಹಂಡ್ರೆಡ್ ಪರ್ಸೆಂಟ್ ಓಕೆ ನಿಮ್ಮ ಪಾರ್ಟ್ನರ್ ಪತಿ ಪತ್ನಿಯ ಮದ್ಯದ ಸಂಬಂಧ ಕೆಟ್ಟು ಕೆಟ್ಟು ಹೋಗಿದೆ ತೊಂದರೆ ಕೇಟಾಗಿದೆ ಜಗಳ ಮಾಡ್ಕೊಳ್ತಾರೆ ಇರಿಟೇಷನ್ ಉಂಟು ಮನಸ್ಸಿಲ್ಲ ಬೇರೆ ಬೇರೆ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಂಥ ಒಂದು ಪೊಸಿಷನ್ ಇಂಥ ಪೊಸಿಷನ್ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಅಂತವ್ರಿಗೆ ಲೋನ್ ಕಟ್ಟಲಿಕ್ಕೆ ಅಲ್ವಾ ವಿಶೇಷವಾಗಿ ಲೋನ್ ಕಟ್ಟಲಿಕ್ಕೆ ಆಗದಂಥ ವಿಚಾರ ಲೋನ್ ಕಟ್ಟೋಕ್ಕೆ ಆಗಲ್ಲ ಪೆಂಡಿಂಗ್ ಆಗುತ್ತೆ ಅವರ ಒಂದು ಇ ಎಮ್ ಐ ನೋಡಿ ಪೆಂಡಿಂಗ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಹಾಗಾದರೆ ಈಗ ಕಾಂಪ್ರಮೈಸ್ ಎಲ್ಲಿಂದ ಬರಬೇಕು ಹೇಳಿ ಅಲ್ವಾ ಹಾಗಾದರೆ ಕಾಂಪ್ರಮೈಸ್ ನಿಮ್ಮಿಂದಲೇ ಬರಬೇಕು ಈಗ ನೀವು ಎಣಿಸ್ತೀರ ಸರ್ ನನಗೆ ಮದುವೆನೇ ಆಗಿಲ್ಲ ಆದರೂ ನನಗೆ ಹಣಕಾಸಿನ ಓಕೆ ನಿಮ್ಮ ಪಾರ್ಟ್ನರ್ ಜೊತೆ ಯಾರು ಪಾರ್ಟ್ನರ್ ಅವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ನಿಮ್ಮ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಬಂದಿರ್ಬೋದು ನಿಮಗೆ ಸೋಷಲ್ ಕನೆಕ್ಷನ್ ಮಾಡಲಿಕ್ಕೆ ಆಗ್ತಾನೇ ಇಲ್ಲ ಸಮಾಜ ಜೊತೆ ಸಮಾಜದ ಜೊತೆಗೆ ನಿಮಗೆ ವೈರತ್ವ ಇರ್ಬೋದು ಅವರನ್ನು ನೋಡಿದ್ರೇ ಆಗೋದಿಲ್ಲ ನಿಮಗೆ ಯಾರ ಜೊತೆ ಮಾತಾಡಿ ಜಗಳ ಮಾಡ್ಕೊಳ್ತಾ ಇರ್ತೀರ ಹಾಗಾದರೆ ನಿಮಗೆ ಇ ಎಮ್ ಐ ಕಟ್ಟಲಿಕ್ಕೆ ಆಗೋದಿಲ್ಲ ಪಕ್ಕ ಆಗೋದಿಲ್ಲ ನೀವೇನು ಬೇಕಾದ್ರೂ ಮಾಡಿ ಟ್ರೈ ಮಾಡಿ ಹೌದಾ ಅಲ್ವಂತ ನೋಡಿ ಅಲ್ವಾ ಹಿಂತಿರುಗಿ ನೋಡಿ ಹೌದಾ ಅಲ್ವ ಅಂತ ಗೊತ್ತಾಗುತ್ತೆ ನಿಮಗೆ ಅಲ್ವಾ ಎಲ್ಲ ರೀತಿಯಲ್ಲಿ ಅದಕ್ಕೆ ಅದಕ್ಕೆ ಅದಕ್ಕೇನು ಹೇಳೋದು ಗಂಡ ಹೆಂಡತಿ ಮಧ್ಯೆ ತುಂಬ ಒಳ್ಳೆಯ ರೀತಿಯಲ್ಲಿ ಕಾಂಪ್ರಮೈಸ್ ಬಂದುಬಿಡ್ತು ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಮದುವೆ ಆಗಿದ್ದಾರೆ ಅಂದ ಅವರು ಎಲ್ಲೋ ಕಡೆ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ಎಲ್ಲರ ಮದುವೆ ಕಾಂಪ್ರಮೈಝೇ ತಾನೇ ಪ್ರೀತಿ ಪ್ರೇಮ ಅದು ಇದೆಲ್ಲ ಎರಡರಿಂದ ಮೂರು ತಿಂಗಳು ಅಷ್ಟೇ ಆನಂದರೆ ಏನು ಕೂಡ ಇರೋದಿಲ್ಲ ಓಕೆ ಯಾಕಂದರೆ ಜಾತಕದಲ್ಲಿ ಏನಾಗುತ್ತೆ ಮೊದಲನೇ ಮನೆ ಅಧಿಪತಿ ಮತ್ತು ಏಳನೇ ಮನೆ ಅಧಿಪತಿ ಮೊದಲನೇ ಮನೆ ಅದು ನಾವು ಏಳನೇ ಮನೆ ನಿಮ್ಮ ಪಾರ್ಟ್ನರ್ ಅದು ಎರಡರ ಅಧಿಪತಿಗಳು ಕೂಡ ಅವರು ವಿರುದ್ಧಗತಿಯಲ್ಲಿ ಹೋಗುವವರು ಅವರು ಸ್ನೇಹಿತರಾಗಿ ಇರೋದೇ ಇಲ್ಲ ಅರ್ಥ ಅರ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಇದು ಫ್ಯಾಕ್ಟ್ ಅಂತ ಹೇಳ್ತೇನೆ ಅರ್ಥ ಇದೆ ನಿಮಗೆ ಈಗ ಮೇಷಲಗ್ನ ಅಂತಾದಾಗ ಮೊದಲನೇ ಮನೆ ಅಧಿಪತಿ ಕುಜ ಏಳನೇ ಮನೆ ಅಧಿಪತಿ ಶುಕ್ರ ಇಬ್ಬರು ಕೂಡ ವಿರುದ್ಧಗತಿಯಲ್ಲಿ ಸಾಗುವವರು ಕುಜನಿಗೆ ಶುಕ್ರನನ್ನು ನೋಡಿದ್ರಂತ ಆಗೋದಿಲ್ಲ ಅಂತ ಆಗ ಮದುವೆಯಾಗಿ ಏನು ಮಾಡ್ತೀರ ಮತ್ತೆ ಅಲ್ವ ಈಗ ಕುಂಭ ಲಗ್ನ ಅಂತ ಇಟ್ಕೊಳ್ಳೋಣ ಮೊದಲನೇ ಮನೆ ಅಧಿಪತಿ ಶನಿ ಏಳನೇ ಮನೆ ಅಧಿಪತಿ ಸೂರ್ಯ ಸೂರ್ಯ ಮತ್ತು ಶನಿಗೆ ಆಗುವುದೇ ಇಲ್ಲ ಮತ್ತು ಮದುವೆ ಮಾಡ್ಕೊಂಡು ಹೇಗಿರ್ತೀರ ನೀವು ಅಲ್ಲ ಹಾಗಾದರೆ ಕಾಂಪ್ರಮೈಸ್ ಮಾಡ್ಕೊಂಡು ಇರಬೇಕು ತಾನೇ ಮದುವೆ ನಾನು ಮದುವೆ ಆಗಿದ್ದೇನಪ್ಪ ಹಾಗೆ ಅದಕ್ಕೇನು ಹೇಳೋದು ಮಕ್ಕಳಾಗಬೇಕು ಮಕ್ಕಳಾಗಬೇಕಂತ ಮಕ್ಕಳಾದ ನಂತರ ಏನಾಗುತ್ತೆ ಬ್ಯಾಲೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ರೈಟ್ ತಾನೇ ಮಕ್ಕಳನ್ನು ಆದರೂ ಕೂಡ ಒಬ್ಬರನ್ನೊಬ್ರು ಪ್ರೀತಿಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದಕ್ಕೆ ಮಕ್ಕಳು ಪಂಚಮ ಪಂಚಮಸ್ಥಾನ ಆ್ಯಕ್ಟಿವೇಟ್ ಆಗಿರಬೇಕು ಪಂಚಮ ಸ್ಥಾನ ಬಂದು ಅದು ಮನರಂಜನೆಗೆ ಸಂಬಂಧಪಟ್ಟದ್ದು ಹಾಗಾದರೆ ಮನರಂಜನೆಗೆ ಸಂಬಂಧಪಟ್ಟ ಪಾರ್ಟ್ ಆ್ಯಕ್ಟಿವೇಟ್ ಆದಾಗ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೆ ರೈಟ್ ತಾನೆ ಓಕೆ ಅರ್ಥ ಮಾಡ್ಕೊಳಿಕ್ಕೆ ಪ್ರಯತ್ನ ಮಾಡಿ ಅಲ್ಲ ಬಹಳಷ್ಟು ರಸ್ಯಗಳಿವೆ ಅದರೊಳಗೆ ಅದಕ್ಕೋಸ್ಕರ ಇವತ್ತು ಹಣಕಾಸಿನ ವಿಚಾರದಲ್ಲಿ ನಾನು ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೇನೆ ಅಂದಾಗ ಎಲ್ಲೋ ಒಂದು ಕಡೆ ಗಂಡ ಹೆಂಡೆತರಿ ಮಧ್ಯೆ ಇದ್ದಂತಹ ಆ ಒಂದು ಬಾಂಧವ್ಯ ಕೆಟ್ಟು ಹೋಗಿದೆ ಅಂತ ಅರ್ಥ ಓಕೆ ಅದಕ್ಕೋಸ್ಕರ ನಿಮಗೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಬ್ಯಾಲೆನ್ಸ್ ಆಗೋದು ಅಥವಾ ಹಣಕಾಸಿನ ವಿಚಾರನ ಇಟ್ಕೊಂಡೇ ನೀವು ಜಗಳ ಅಂದಾಗ ಮತ್ತೆ ಹಣಕಾಸು ಕೂಡ ಬರದೇ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಸೊ ಈ ಒಂದು ಸಣ್ಣ ಟೆಕ್ನಿಕನ್ನು ಅರ್ಥ ಮಾಡ್ಕೊಳ್ಳಿ ಆನಂತರ ಆದಷ್ಟು ಮನೆಯಲ್ಲಿ ಗಂಡ ಹೆಂಡತಿ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಲ್ವಾ ನಿಮ್ಮ ಜೀವನವನ್ನು ಸುಗಮವಾಗಿ ಸಾಗಿಸಲಿಕ್ಕೆ ಬೇಕಾ ಏನೆಲ್ಲ ಬೇಕು ನೀವು ಜೊತೆ ಮತ್ತು ಕಾಂಪ್ರಮೈಸ್ ಮಾಡಿ ಹೆಂಡಾಜ್ ಅಥವಾ ಒಂದು ವೇಳೆ ಆಗೋದಿಲ್ಲ ಡಿವೋರ್ಸ್ ಮಾಡಿ ಹೋಗಿಪ್ಪ ಏನು ಸಮಸ್ಯೆ ಇಲ್ಲ ರೈತನೇ ಆಗುವುದಿಲ್ಲ ನಾನು ಇಲ್ಲಿ ಏನೋ ಒಂದು ಕಡೆ ಕುತ್ತಿಗೆ ಆಗುತ್ತೆ ನಾನು ಆದರೂ ಜೀವನ ಮಾಡ್ತಾ ಇದ್ದೇನೆ ಸೊ ಡಿವೋರ್ಸ್ ಮಾಡ್ಕೊಳ್ಳಿ ಅದ್ರಲ್ಲಿ ಏನು ಸಮಸ್ಯೆ ಉಂಟಿಗೆ ಅಲ್ಲ ಮ್ಯೂಚುವಲ್ ಡಿವೋರ್ಸ್ ಮಾಡ್ಕೊಳ್ಳಿ ಓಕೆ ಅವ್ರು ಬೇರೆ ನೀವು ಬೇರೆ ತೊಂದರೆ ಅಂತ ಆಗ್ಲಿಲ್ಲ ತಾನೆ ಯಾರಿಗಾದರೂ ಕೂಡ ಮತ್ತೆ ಅವ್ರ ದಾರಿ ನೋಡ್ಕೊಳ್ತಾರೆ ನೀವು ನಿಮ್ಮ ದಾರಿ ನೋಡ್ಕೊಳ್ತೀರಾ ಮತ್ತೆ ಕೆಲವ್ರ್ದೆಲ್ಲ ಅದರಲ್ಲೂ ಕೂಡ ಷಡ್ಯಂತ್ರ ಓಕೆ ನನಗೆ ಇಂತಿಷ್ಟು ಹಣ ಕೊಡಬೇಕು ಅಂದರೆ ಡಿವೋರ್ಸ್ ಕೊಡ್ತೇನೆ ಅನ್ನೋದು ಆಗೋದಿಲ್ಲ ಇದೊಂದು ಷಡ್ಯಂತ್ರ ಓಕೆ ಇಂಥ ಇಂಥವ್ರು ಕೂಡ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಎಲ್ಲಿಂದ ಲಾಭ ಬರುತ್ತೆ ಅಂತ ನೋಡ್ಲಿಕ್ಕೆ ಏನಿರ್ತಾರೆ ಐಟ ಪಾಪ ಅವ್ರದ್ದು ಮೊದಲೇ ಅಲ್ಲಿ ಲೋನ್ ಕಟ್ಟಲಿಕ್ಕೆ ಇಲ್ಲ ಇಲ್ಲಿ ಎಲ್ಲೋ ಕಡೆ ಕುತ್ತಿಗೆ ಹಿಡಿದಂತೆ ಆಗ್ತಾ ಉಂಟು ಮುಂದೆ ಹೋಗ್ಲಿಕ್ಕೆ ಇಲ್ಲ ಡಿವೋರ್ಸ್ ಆಗಬೇಕಂತ ಇದ್ದಾರೆ ಮತ್ತು ಹೇಳೋದು ನನಗೆ ಮದುವೆಗೆ ಇಷ್ಟು ಖರ್ಚಾಗಿದೆ ಅದು ಬಂಗಾರ ಎಲ್ಲ ಅಲ್ಲಿ ಉಂಟು ಅದೆಲ್ಲ ನನಗೆ ಬೇಕು ಅಂದರೆ ಡಿವೋರ್ಸ್ ಕೊಡ್ತೇನೆ ನಾನೇ ಕೊಡೋಲ್ಲ ನಿನ್ನನ್ನು ನಾನು ಕುಣಿಸ್ತೇನೆ ಅಂತ ಇಂಥ ಒಂದು ಪರಿಚಯ ಓಕೆ ಏನಿವೆ ಇರಲಿ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹಲವು ವಿಚಾರಗಳು ಹೇಗಿರ್ತವೆ ಅರ್ಥ ಯಾಕಂದರೆ ಜ್ಯೋತಿಷ್ಯ ಏನೋ ನೋಡಿ ಅದು ಬಹಳ ಒಂದು ಟೆಕ್ನಿಕ್ನ ಆಗಾರ ಅಂತ ಹೇಳ್ಬೋದು ಅಲ್ಲಿ ಕೆಲವು ಟೆಕ್ನಿಕ್ಸ್ ಇರ್ತದೆ ಅದನ್ನು ಫಾಲೋ ಮಾಡಿದಾಗ ಏನಾಗುತ್ತೆ ನಿಮ್ಮ ಹಲವಾರು ಸಮಸ್ಯೆಗಳು ಹಾಗೇನೇ ನಿವಾರಣೆ ಆಗಲಿಕ್ಕೆ ಶುರು ಮಾಡ್ತೀವಿ ಹಾಗೇನೇ ನಿವಾರಣೆ ಆಗುತ್ತೆ ಏನೂ ಸಮಸ್ಯೆ ಆಗಲ್ಲ ತುಂಬ ಚೆನ್ನಾಗಿ ಅದು ವರ್ಕ್ ಆಗಲಿ ಸ್ಟಾರ್ಟ್ ಅದಕ್ಕೋಸ್ಕರ ಇವತ್ತು ಹಣಕಾಸಿನ ವಿಚಾರ ದೊಡ್ಡ ಮಟ್ಟಿಗೆ ಸಮಸ್ಯೆ ಅನುಭವಿಸ್ತಾ ಇದ್ದರೆ ಹಣಕಾಸು ಬರ್ತಾನೆ ಇಲ್ಲ ಕುಟುಂಬ ಜೀವನ ಹೋಗ್ತಾನೆ ಇಲ್ಲ ಮುಂದುವರಿಲಿಕ್ಕೆ ಆಗ್ತಾನೆ ಇಲ್ಲ ಅಂದಾಗ ಕೂಡ ಕೆಲವೊಮ್ಮೆ ಏನಾಗುತ್ತೆ ಕೆಲವರಿಗೆ ಮಕ್ಕಳಾಗಿರುವುದಿಲ್ಲ ಅದಕ್ಕೂ ಕೂಡ ಏನಾಗುತ್ತೆ ಗಂಡ ಹೆಂಡತಿ ಜಗಳನ್ನೇ ಕಾರಣ ಆಗುತ್ತೆ ಅಂದರೆ ಕುಟುಂಬನೇ ಮುಂದುವರಿ ಇಲ್ಲ ಕುಟುಂಬ ಮುಂದುವರಿಲಿಕ್ಕೆ ಬಿಡ್ತಾನೆ ಇಲ್ಲ ಹಾಗಾದ್ರೆ ನಿಮಗೆ ಮಕ್ಕಳಾಗ್ತಾ ಇಲ್ಲ ಒಂದು ವೇಳೆ ಅಲ್ಲಿ ಕೂಡ ನೆನಪಿಟ್ಕೊಳ್ಳಿ ತುಂಬಾ ಜನಕ್ಕೆ ಏನಾಗುತ್ತೆ ಪುತ್ರಕಾರಕ ಬೇಕು ಅಂತ ಒಂದು ಅವರಿಗೆ ಮನಸ್ಸಿರುತ್ತೆ ಪುತ್ರಕಾರಕ ಅಂದರೆ ವಂಶವನ್ನು ಮುನ್ನಡೆಸಿಕೊಂಡು ಹೋಗ್ತಾನೆ ಅಂತ ನೀವು ಜಗಳ ಮಾಡ್ಕೊಳ್ಳಿ ಈಗ ಅಲ್ವಾ ಗಂಡಿ ಜಗಳ ಮಾಡ್ಕೊಳ್ಳಿ ಜಗಳ 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 ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಶುರುವಾಯ್ತು ಈಗ ರಾತ್ರಿವರೆಗೆ ಜಗಳಾಯ್ತು ರಾತ್ರಿ ಏನೊಂದು ಕಾಟಾಚಾರಕ್ಕೆ ಹುಟ್ಟು ಸೇರಿದ್ರಿ ನೀವು ಆ ನಂತರ ಹುಟ್ಟುವಂಥ ಮಗು ಬಂದು ಹೆಣ್ಣು ಮಗು ಹೆಣ್ಣು ಮಗು ಏನಾಗುತ್ತೆ ಗೊತ್ತಾ ಆ್ಯಕ್ಚುಲಿ ಅದು ಲಕ್ಷ್ಮೀ ನಿಮಗೆ ಬಂದಿರೋದು ಪರವಾಗಿಲ್ಲ ಚೆನ್ನಾಗಿ ಬಟ್ ವಂಶ ಉದ್ಧಾರ ಆಗೋದಿಲ್ಲ ತಾನೇ ವಂಶವನ್ನು ಮುಂದುವರ್ಸ್ಕೊಂಡು ಯಾಕಂದ್ರೆ ಹೆಣ್ಣು ಮಗು ಮದುವೆ ಬೇರೆ ಕಡೆ ವಂಶೋಧರೆ ಎಲ್ಲಿಂದ ಬಂತ ಹೇಳಿ ಅದು ಅದಂತೂ ಆಗು ಆಗದ ವಿಚಾರ ಬಟ್ ಅವಳಿಂದ ನಿಮಗೆ ಲಕ್ಷ್ಮೀ ಬರುತ್ತೆ ಅವಳು ಚೆನ್ನಾಗಿರ್ತಾಳೆ ನಿಮ್ಮನ್ನ ಸಾಕ್ತಾಳೆ ನೋಡ್ತಾಳೆ ಎಲ್ಲ ಎಂಜಾಯ್ಮೆಂಟ್ ಇರ್ತದೆ ಬಟ್ ವಂಶ ಅದು ಅಭಿವೃದ್ಧಿ ಆಗ್ಬೇಕಾನೆ ಅದು ಬರುವುದಿಲ್ಲ ಈಗ ಮಾಡ್ತೀರಾ ಆಗದೆ ಪ್ರಾಬ್ಲಮ್ ಎಲ್ಲಿ ಬಂತಲ್ಲ ಈಗ ಗಂಡು ಮಗು ಬೇಕಂತ ತುಂಬ ಆಸೆ ಪಟ್ಕೊಂಡವರು ಸೊ ಈ ರೀತಿಯಾಗಿ ನೀವು ಇದ್ದಾಗ ಆಗಲ್ಲ ಮತ್ತೆ ಗಂಡು ಮಗು ಅರ್ಥ ಮಾಡ್ಕೊಳ್ಳಿ ಏನಾಗ್ತದೆ ಅಂತ ಸೊ ಅಲ್ಲಿ ಕಿರ್ಕಿರ್ಕಿರ್ ನಾನು ಇದನ್ನೆಲ್ಲ ಸ್ಟಡಿ ಮಾಡಿ ಇಟ್ಟಿರುವಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ಅಂತ ಹೇಳಿರೋದಿಲ್ಲ ನಾನು ಎಲ್ಲ ಸ್ಟಡಿ ಮಾಡಿ ಯಾರಿಗೆ ಹೆಣ್ಣು ಮಗುವಾಗಿದೆ ಅವರ ಜೀವನ ಹೇಗಿದೆ ಯಾರಿಗೆ ಗಂಡು ಮಗುವಾಗಿದೆ ಅವರ ಜೀವನ ಆಗಿದೆ ಇದನ್ನೆಲ್ಲ ಸ್ಟಡಿ ಮಾಡಿಕೊಂಡೇ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ನಿಮಗೆ ಗಂಡು ಮಗು ಬೇಕು ವಂಶೋದ್ಧಾರ ಆಗಬೇಕು ಆನಂತರ ಈಗ ಗಂಡು ಮಗು ಬಂದರೂ ಕೂಡ ವಂಶೋದ್ಧಾರ ಆಗುತ್ತೆ ಅಂತ ವಿಷಯ ಬೇರೆ ಬಟ್ ಆದರೂ ಕೂಡ ಮುಂದೆ ತಗೊಂಡು ಹೋಗ್ತಾರಲ್ವಾ ನಿಮ್ಮ ವಂಶ ಮುಂದೆ ಮುಂದೆ ಹೋಗ್ತಾ ಅದು ಒಳ್ಳೆ ರೀತಿಯಲ್ಲಿ ಹೋಗಲಿ ಕೆಟ್ಟ ರೀತಿಯಲ್ಲಿ ಹೋಗಲಿ ಏನೇ ಆಗಲಿ ಹೋಗ್ತದಂತೂ ಪಕ್ಕ ತಾನೇ ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಏನಾಗುತ್ತೆ ವಿಶೇಷವಾಗಿ ಎಲ್ಲೊಂದು ಕಡೆ ನಿಮ್ಮಲ್ಲಿ ಅಂತ ಕಾಂಪ್ರಮೈಸ್ ಉಂಟು ಗಂಡು ಮಗು ಆಗ್ಬೋದು ನೋಡಿ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು ಆಹ್ಹ್ ನನ್ನ ವಂಶೋದ್ಧಾರ ಆಗಲಿಕ್ಕೆ ಬೇಕಾಗಿ ಒಬ್ಬ ಗಂಡು ಮಗು ಬಂದಿದ್ಯಪ್ಪ ಆಗಿ ನನ್ನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಈಗ ಏನಾಗುತ್ತೆ ನಿಮಗೆ ಹಣಕಾಸಿನ ಸಮಸ್ಯೆಗಳು ಕೂಡ ನಿವಾರಣೆ ಆಗಲಿಕ್ಕೆ ಶುರು ಯಾಕಂದರೆ ಅದು ಎಲ್ಲ ಒಂದೇ ಭಾವದಿಂದ ಬರುವಂಥದ್ದು ಓಕೆ ನಿಮ್ಮ ಹಣಕಾಸು ಇರ್ಬೋದು ನಿಮ್ಮ ವಂಶೋದ್ಧಾರಕ ಮ ಗಂಡು ಮಗು ಇರ್ಬೋದು ಎಲ್ಲ ಕೂಡ ಅಲ್ಲಿಂದಲೇ ಬರುವಂಥದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹೆಣ್ಣು ಮಗು ಬೇರೆ ಭಾವದಿಂದ ಬಂದಿರ್ತದೆ ರೈಟಾ ಹೆಣ್ಣು ಮಗು ಬಂದರೆ ಅದು ನಿಮ್ಮ ವಿಶೇಷ ಅದೃಷ್ಟ ಅಂತ ಹೇಳ್ತೇನೆ ನಾವು ಅದೃಷ್ಟ ಅಂದರೆ ಅದೃಷ್ಟ ಯಾಕಂದರೆ ಲಕ್ಷ್ಮೀನೇ ಬಂದ್ಬಿಡ್ತಲ್ಲ ನಿಮ್ಮ ಮನೆಗೆ ಅಲ್ವಾ ಟೋಟಲ್ ಲಕ್ಷ್ಮೀನೇ ನಿಮ್ಮ ಮನೆಗೆ ಬಂದ್ಬಿಡ್ತು ನೀವು ಎಂಜಾಯ್ ಮಾಡ್ತೀರ ಎಲ್ಲಾ ರೀತಿಯಲ್ಲಿ ಕೂಡ ಅಲ್ವಾ ಬಟ್ ಮದುವೆ ಮಾಡಿ ಕಳಿಸ್ಬೇಕು ತಾನೆ ನಮಗೆ ಮನೆಯಲ್ಲಿ ಇಲ್ಲ ರೈಟ್ ತಾನೆ ಸೊ ಇದೊಂದು ವಿಚಾರ ಅಂತ ಹೇಳ್ತೇನೆ ಇದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಇನ್ನಷ್ಟು ಮಾತಾಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಟಿ ವಿ ನೋಡೋದ್ರಲ್ಲಿ ಬಿಸಿ ಇದ್ದಾರೆ ಮತ್ತೆ ಮಾತಾಡಿಸೋಣ ಪರವಾಗಿಲ್ಲ ಓಕೆ ಸೊ ಈಗ ಅದಕ್ಕೋಸ್ಕರ ತೋ ಈ ಟೆಕ್ನಿಕ್ಸ್ಗಳನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹಾಗಾದ್ರೆ ಗಂಡ ಹೆಂಡತಿ ಕಾಂಪ್ರಮೈಸ್ ಆಗಿರಬೇಕು ತಾನೇ ಎಲ್ಲ ರೀತಿಯಲ್ಲಿ ಕೂಡ ಗಂಡ ಹೆಂಡತಿ ಕಾಂಪ್ರಮೈಸ್ ಗಂಡು ಮಗು ಬೇಕಾದರೂ ಕೂಡ ಗಂಡ ಹೆಂಡತಿ ಕಾಂಪ್ರಮೈಸ್ ಆಗಿರಬೇಕು ನಿಮಗೆ ಒಬ್ರಿಗೊಬ್ಬರು ನೀವು ಸರೆಂಡ್ರಾಗಿರಬೇಕು ಒಬ್ರಿಗೊಬ್ರು ಆಗಿರಬೇಕು ಅಂದರೆ ಅಲ್ಲಿ ಗಂಡು ಮಗು ಆಗ ಆಗುವಂಥ ಸಾಧ್ಯತೆ ಅವ್ರದು ಅನ್ಯಥಾ ಆಗಲ್ಲ ಓಕೆನಾ ರೈಟ್ ಗೊತ್ತಾಯ್ತು ನೆಕ್ಸ್ಟ್ ಬಂದ ಮೇಡಮ್ ಈಗ ಹಣಕಾಸು ಯಾರಿಗಾದರೂ ಕೊಟ್ಟಿರ್ತೀರಾ ಅಂತ ಹೇಳ್ಕೊಳ್ಳೋಣ ಯಾರಿಗೂ ಹಣಕಾಸು ಕೊಟ್ಟಿರ್ತೀರಿ ನೀವು ರೈಟಾ ಸೊ ಈ ಸಂದರ್ಭದಲ್ಲಿ ಈಗ ಹಣಕಾಸು ಕೊಟ್ಟಿರ್ತೀರಿ ಬರ್ತಾ ಇಲ್ಲ ಅಥವಾ ಹಣಕಾಸೇ ಬರ್ತಾ ಇಲ್ಲ ಇನ್ಕಮ್ ಸೋರ್ಸೇ ಇಲ್ಲ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಸೊ ಈ ಸಂದರ್ಭದಲ್ಲಿ ಏನು ಮಾಡ್ತೀರಾ ಅಲ್ವಾ ಅದಕ್ಕೆ ಒಂದು ಮಂತ್ರ ಆಲ್ರೆಡಿ ಹೇಳಿಕೊಟ್ಟಿದೆ ನಿಮಗೆ ಶ್ರೀಮ್ ಓಕೆ ಏನು ಎಸ್ ಎಚ್ ಆರ್ ಆರ್ ಎಸ್ ಎಚ್ ಆರ್ ಇ ಎಮ್ ಶ್ರೀಮ್ ಎಸ್ ಎಚ್ ಆರ್ ಇ ಇ ಎಮ್ ಶ್ರೀಮ್ ಈ ರೀತಿಯಾಗಿ ಬರೀ ಓಕೆ ಶ್ರೀಮ್ ಆ ಮಂತ್ರ ಹೇಳಿಕೊಟ್ಟಿದೆ ರೈಟ್ ತಾನೇ ಓಕೆನಾ ಆ ಮಂತ್ರವನ್ನು ದಯವಿಟ್ಟು ಪ್ರತಿದಿನ ಎಷ್ಟು ಸಾಧ್ಯನೋ ಅಷ್ಟು ಚಾಂಟ್ ಮಾಡಿ ಅಂತ ಹೇಳ್ತೇನೆ ಅದನ್ನು ಹೇಗೆ ಚಾಂಟ್ ಮಾಡಬೇಕು ಆರಾಮಾಗಿ ಕುಳಿತುಕೊಳ್ಳಿ ಆರಾಮಾಗಿ ಒಳ್ಳೆ ಫ್ಲೆಕ್ಸಿಬಲ್ ಆಗಿ ಓಕೆ ಕಂಫರ್ಟಾಗಿ ಕೂತ್ಕೋಬೇಕು ನೀವು ರೈಟ್ ತಾನೇ ಅಲ್ಲಿ ಒಂದು ಕೂಡ ತೊಂದರೆ ಆಗಬಾರ್ದು ನಿಮಗೆ ಕೂತಾಗ ಒಂದು ವೇಳೆ ನೆಲದಲ್ಲಿ ಕೂತ್ಲಿಕ್ಕೆ ಕೂರ್ಲಿಕ್ಕೆ ಆಗ್ತಾಯಿಲ್ಲ ಈಗ ಚಕ್ಕಳ ಮಕ್ಕಳ ಹಾಕಿ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಕಾಲುನೋವು ಹಾಕ್ತಾ ಉಂಟು ದಯವಿಟ್ಟು ಕುರ್ಸಿಯಲ್ಲಿ ಕೂತ್ಕೊಳ್ಳಿ ಬಟ್ ನಿಮ್ಮ ಕೂತ್ಕೊಳ್ಳುವಂಥ ಭಂಗಿ ಅದು ಬಹಳ ಕಂಫರ್ಟ್ ಆಗಿರಬೇಕು ಯಾಕಂದರೆ ಇದು ಶುಕ್ರನ ಮಂತ್ರ ಶುಕ್ರ ಕಷ್ಟಪಟ್ಟು ಶುಕ್ರನ ಮಂತ್ರ ಆಗೋದಿಲ್ಲ ಮಾಡಲಿಕ್ಕೆ ಕಷ್ಟಪಟ್ಟರೆ ಕಷ್ಟಪಟ್ಟು ಮಂತ್ರ ಮಾಡಿದರೆ ಶುಕ್ರನ ಎನರ್ಜಿ ಆ್ಯಕ್ಟಿವೇಟ್ ಆಗೋಲ್ಲ ಶುಕ್ರನ ಎನರ್ಜಿ ಆಕ್ಟಿವೇಟ್ ಆಗಬೇಕಾದ್ರೆ ಅದು ಫ್ಲೆಕ್ಸಿಬಲ್ ಆಗಿರಬೇಕು ಕಂಫರ್ಟ್ ಆಗಿರಬೇಕು ಲಕ್ಸುರಿಯಾದ ಒಂದು ಕುರ್ಸಿಯಲ್ಲಿ ಕೂತ್ಕೊಳ್ಬೇಕು ಆರಾಮದಾಯಕವಾಗಿ ಕೂತ್ಕೊಂಡು मंत्र जपा मारबेक ಅದು ಹೇಗೆ ಮಾಡಬೇಕು ಶ್ರೀ ಶ್ರೀ ಎಷ್ಟು ಸಾಧ್ಯನೋಷ್ಟು ನೀವು ಮಾಡಿ ನೋಡಿ ಹಣ ಬಂದಿಲ್ಲ ಅಂದರೆ ಮತ್ತೆ ನನಗೆ ಹೇಳಿ ಅಲ್ವಾ ನಾನು ಮಂತ್ರ ಮಾಡ್ತಾ ಇದ್ದೀನಪ್ಪ ಬಹಳ ಜತನದಿಂದ ನೀವು ಹೇಳಿ ನನ್ನ ಮಾಡ್ತಾ ಇದ್ದೀವಿ ಬಟ್ ಮ ಹಣನೇ ಇಲ್ಲ ಸೊ ಸಾಧ್ಯವೇ ಇಲ್ಲ ಅಂತ ಹೇಳ್ತೇನೆ ಅದು ಹಣ ಬರ್ತಾ ಇಲ್ಲ ಅಂದರೆ ನಿಮ್ಮ ನಿಮ್ಮ ಒಳಗಿರುವಂಥ ಅದು ಏನು ಉಂಟಲ್ಲ ಭಾವನೆಗಳು ಸರಿ ಇಲ್ಲ ಅಂತಾಯಿತು ಅಲ್ಲ ಒಂದು ವೇಳೆ ಒಳ್ಳೆಯ ಭಾವನೆಯನ್ನು ಇಟ್ಕೊಂಡು ಆ ಲಕ್ಷ್ಮಿಯನ್ನು ನೆನೆಸ್ಕೊಂಡು ಈ ಮಂತ್ರವನ್ನು ಬಹಳ ಕಂಫರ್ಟೇಬಲ್ ಆಗಿ ಈಗ ನಿಮಗೆ ಚಕ್ಕಳ ಮಕ್ಕಳು ಹಾಕಿ ಕನ್ಫರ್ಟ್ ಆದರೆ ಅಲ್ಲಿಯೇ ಕೂತ್ಕೊಳ್ಳಿ ಅಲ್ವಾ ಇಲ್ಲ ಕುರ್ಸಿಯಲ್ಲಿ ಕೂತ್ಕೊಳ್ಳಿ ಸೋಫಾದಲ್ಲಿ ಕೂತ್ಕೊಳ್ಳಿ ನೀವು ಎಲ್ಲಿ ಕೂತ್ಕೊಳ್ಳ್ದೆ ಪರವಾಗಿಲ್ಲ ಬಟ್ ನೀವು ಆಗಿರಬೇಕು ಆಗಿರಬೇಕಷ್ಟೇ ಬೇರೆಯಿಂದ ಯಾವುದು ಕೂಡ ನಿಮಗೆ ಅಲ್ಲಿ ಅಡ್ಡಿ ಆತಂಕ ಉಂಟು ಮಾಡಬಾರದು ಅಂತಹ ಕಡೆ ಕುಳಿತುಕೊಂಡು ಲಕ್ಷ್ಮಿಯ ಮಂತ್ರವನ್ನು ಜಪ ಮಾಡಿದಾಗ ಅದೇ ಮಂತ್ರ ಬರೇ ಶ್ರೀಮೆ ಎನ್ನುವ ಮಂತ್ರವನ್ನು ಸ್ಲೋ ಮೂಮೆಂಟಲ್ಲಿ ಜಪ ಮಾಡಿದಾಗ ಒಂದನೇದಾಗಿ ನಿಮ್ಮ ಆ ಮನೆಯಲ್ಲಿ ಶಾಂತತೆಯ ವಾತಾವರಣ ನಿರ್ಮಾಣ ಆಗುತ್ತೆ ಎರಡನೇದಾಗಿ ನೀವು ಕೂಡ ಶಾಂತತೆಗೆ ಒಳಗಾಗಿಬಿಡ್ತೀರಾ ಶಾಂತತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಮೂರನೇದಾಗಿ ನಿಮಗೆ ಹಣಕಾಸು ಬರುತ್ತೆ ಕಂಫರ್ಟ್ ಆಗ್ತೀರ ಲೈಫಲ್ಲಿ ಅರ್ಥ ಆಗುತ್ತೆ ನಿಮಗೆ ಸ್ವಾರ್ಥ ಮಾಡ್ಕೊಳ್ಳಿ ಅಲ್ವಾ ಮೊನ್ನೆಯಗು ಈ ಮಂತ್ರವನ್ನು ಕೊಟ್ಟಿದ್ದೆ ಸರ್ ಹಣಕಾಸು ಅಂದರೆ ಓಕೆ ಈ ಮಂತ್ರವನ್ನು ಈ ರೀತಿ ಜಪ ಮಾಡಿಂದ ಕೊಟ್ಟಿದ್ದೆ ಅವ್ರು ಹೇಳಿದರು ಸರ್ ಈ ಮಂತ್ರ ಎಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ ಅಂತ ಓಕೆ ಯೂಟ್ಯೂಬಲ್ಲಿದ್ದರೆ ಯೂಟ್ಯೂಬಲ್ಲಿ ಕೇಳಿಸ್ಕೊಳ್ಳಿ ನಾನು ಯಾಕೆ ಬೇಕು ಮತ್ತೆ ರೈಟ್ ತಾನೇ ಓಕೆ ಆನಂತರ ಮನೆಗೆ ಹೋದರು ಯೂಟ್ಯೂಬ್ನ ಲಿಂಕನ್ನು ಕಳಿಸ್ಕೊಟ್ರು ನನಗೆ ಸರ್ ನೋಡಿ ಇದರಲ್ಲಿ ಮಂತ್ರ ಮಂತ್ರ ಉಂಟಂದು ಓಕೆನಾ ಅದರಲ್ಲಿ ಮಂತ್ರ ನಾನು ನೋಡಿದೆ ಅದರಲ್ಲಿ ಶ್ರೀಮ್ ಅಂತ ಉಂಟು ಆನಂತರ ಶ್ರೀಂ 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 ಓಕೆ ಶ್ರೀಂ 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 ಶ್ರೀ ನಾನು ಹೇಳಿದೆ ಈ ಮಂತ್ರವನ್ನು ನೀವನ್ನ ಕೇಳಿಸಿಕೊಂಡ್ರೆ ಲಕ್ಷ್ಮಿ ಇದ್ದ ಲಕ್ಷ್ಮಿ ಕೂಡ ಹೊರಟು ಹೋಗ್ಬೋದಪ್ಪ ಯಾಕೆ ಯಾಕಂದರೆ ಅಷ್ಟು ಸ್ಪೀಡ್ ಉಂಟು ಸ್ಪೀಡ್ ಮಂತ್ರಲ್ಲಿ ಆಗೋದಿಲ್ಲ ಲಕ್ಷ್ಮಿಗೆ ಸ್ಪೀಡ್ ಅಂತೂ ಆಗೋದಿಲ್ಲ ಲಕ್ಷ್ಮಿ ಸ್ಲೋ ಮೂಮೆಂಟ್ ಏನೇ ಇದ್ರು ಕೂಡ ಅರ್ಥ ಸ್ಲೋ ಮೂಮೆಂಟ್ ಯಾವತ್ತಿದ್ರು ಕೂಡ ಆರಾಮದಾಯಕವಾಗಿ ಯಾಕಂದರೆ ಲಕ್ಷ್ಮಿ ಶುಕ್ರ ಅಂದ್ರೇನು ಶುಕ್ರ ಅಂದರೆ ಅದು ಫ್ಲೆಕ್ಸಿಬಿಲಿಟಿ ಶುಕ್ರ ಅಂದ್ರೇನು ಕಂಫರ್ಟ್ ಅದು ಶುಕ್ರ ಅಂದ್ರೇನು ಲಕ್ಸುರಿ ಅದು ಅಲ್ವಾ ಶುಕ್ರ ಲಗ್ಸುರಿ ಇರುವಂತಹ ಆ ಮಂತ್ರವನ್ನು ನೀವು ಆ ರೀತಿಗೆ ಶ್ರೀಮ್ 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 ಅಂತ ಆಗಿದೆ ನಾನು ಕೂಡ ಮಾಡಿ ನೋಡಿದರೆ ನನಗೆ ಆಗಲಿಲ್ಲ ಮತ್ತೆ ಅದನ್ನು ಕನ್ವರ್ಟ್ ಮಾಡಿದ್ದೇನೆ ಮತ್ತೆ ಟೆಕ್ನಿಕ್ ಗೊತ್ತಾ ಅದು ಏನು ಮಾಡಬೇಕಂತ ಅದನ್ನು ಕನ್ವರ್ಟ್ ಮಾಡ್ತೀವಿ ಸರಿ ಆಗಲಿಕ್ಕೆ ಸ್ಟಾರ್ಟ್ ಅರ್ಥ ಆಯ್ತಾ ನಿಮಗೆ ಸೊ ಇದು ಟೆಕ್ನಿಕನ್ನು ಅರ್ಥ ಮಾಡ್ಕೊಳ್ಳಿ ನೋಡೋಣ ನಿಮಗೆ ಹಣಕಾಸಿನ ತೊಂದರೆ ಎಲ್ಲಿಂದ ಕಾಡುತ್ತೆ ಅದು ಬಂದೇ ಅದು ಬಟ್ ಆ ಭಾವನೆ ಅಷ್ಟು ಚೆನ್ನಾಗಿರಬೇಕು ಅದರ ಮುಖಾಂತರ ನೀವು ಅದನ್ನು ಜಪ ಮಾಡಲಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೇ ಓಕೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಅಮ್ಮ ಮಾತಾಡಿದ್ದು ಕೇಳಿಸ್ತಾ ಇಲ್ಲ ತಾಯಿ ಇದು ಅರ್ಥ ಮಾಡ್ಕೊಳ್ಳಿ ಓಕೆ ಏನಾಗುತ್ತೆ ಒಂದ್ ಕಡೆ ಮಂತ್ರ ಜಪ ಮಾಡುವಾಗ ಈ ರೀತಿ ಕನ್ಫರ್ಟ್ ಈಗ ಅದನ್ನು ಮಂತ್ರವನ್ನು ಬೆಳಿಗ್ಗೆ ಮಾಡ್ತೀರಾ ಸಂಜೆ ಮಾಡ್ತೀರಾ ಓಕೆ ನೋವು ಮಧ್ಯಾಹ್ನದ ಯಾರು ಮಾಡಲ್ಲ ಮಧ್ಯಾಹ್ನ ಮಾಡುವುದು ಬೇಕು ಬೇಕಾಗಿಲ್ಲ ಬೆಳಗ್ಗೆ ಮತ್ತು ಸಂಜೆ ಈ ಮಂತ್ರವನ್ನು ಜಪ ಮಾಡಿಪ್ಪ ನೋಡೋಣ ಹಣಕಾಸು ಬರುತ್ತೆ ಅಲ್ಲೊಂದು ತುಂಬಾ ಕನ್ಫರ್ಟ್ ಆಗಿಬಿಡ್ತೀರಾ ತುಂಬ ಚೆನ್ನಾಗಿರ್ ತುಂಬ ಎಂಜಾಯ್ ಮಾಡ್ತೀರಾ ಲೈಫಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಬರ್ತವೆ ಬಾಕಿ ಇರುವ ಹಣ ಏನುಂಟು ಅದು ಕೂಡ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಹಣಕಾಸು ಬರೋದು ಬಾಕಿ ಬರಲಿಕ್ಕೆ ಉಂಟು ಅದು ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೀನಿ ಇನ್ನೊಂದು ನಾನು ಸ್ಟಡಿ ಮಾಡಿರುವಂಥದಂದರೆ ನೀವು ಯಾರಿಗಾದರೂ ಹಣ ಕೊಟ್ಟಾಗ ಅಲ್ಲಿ ಏನಾಗುತ್ತೆ ಅವರು ಮತ್ತೆ ಕಾಂಟ್ಯಾಕ್ಟನ್ನೇ ಕಳ್ಕೊಳ್ತಾರೆ ರೈಟ್ ತಾನೇ ನಿಮ್ಮ ಹತ್ರ ಮಾತಾಡೋದು ಕೂಡ

ಫೋನ್ ಕೂಡ ಇಲ್ಲ ಇಲ್ಲಿ ಮತ್ತೆ ನಾವೇ ಹೋಗಬೇಕು ಅವ್ರ ಬಳಿಗೆ ಅವ್ರ ಬಳಿಗೆ ಹೋಗಿ ದಮ್ಮ ಹಾಕಬೇಕು ದಮ್ಮ ಹೇಗಿದ್ದೀರಾ ಅದುಂಟ ಉಂಟ ದಯವಿಟ್ಟು ನನ್ನ ಹಣ ಕೊಡಿ ನಾವೇ ಅಲ್ವಾ ಅದಕ್ಕೇನು ಹೇಳೋದು ಕೊಟ್ಟವ ಕೊಡಂಗ ಇಸಗೊಂಡೋಗ ಇರಬಾದ್ರೆ ಏನು ಕೂಡ ಆಗೋದಿಲ್ಲ ಅದು 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 ಯಾವ ಮೆಂಟಾಲಿಟಿ ಉಂಟು ಅವ್ರದ್ದು ನನಗಂತೂ ಗೊತ್ತಾಗೋದಿಲ್ಲಪ್ಪ ಇಂಥ ಒಂದು ಪರಿಸ್ಥಿತಿ ರೈಟ್ ತಾನೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ದಯವಿಟ್ಟು ಯಾರಿಗೆ ಯಾರ ಯಾರ ಜೊತೆ ಹಣ ತೆಗೆದು ತೆಗೆದುಕೊಂಡಿದ್ದೀರಿ ಅವ್ರ ಜೊತೆ ದಯವಿಟ್ಟು ಕನೆಕ್ಷನ್ ಅಂತೂ ಇಟ್ಟುಕೊಳ್ಳಿ ಅವ್ರ ಜೊತೆ ಮಾತಾಡ್ಲಿಕ್ಕಂತೂ ಪ್ರಯತ್ನ ಮಾಡಿ ಈ ಒಂದು ಟೆಕ್ನಿಕ್ ಕೂಡ ನಿಮಗೆ ಬಹಳ ಚೆನ್ನಾಗಿ ವರ್ಕ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಪ್ರಯತ್ನ ಮಾಡಿ ನೋಡಿ ಅಂತ ಯಾವ ರೀತಿಯಾದ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನಾ ಹಾಗಾದ್ರೆ ಹಲವಾರು ವಿಚಾರಗಳ ಹಣಕಾಸಿನ ವಿಚಾರ ಗೊತ್ತಾಯ್ತೀವಿ ಓಕೆನಾ ಇನ್ನು ಏನಿರ್ತದೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ ಕರೆಯಲ್ಲಿದ್ದಾರೆ ಜಸ್ಟ್ ಗುರುಜಿ ಯಾರು ಮಾತಾಡ್ತಿದ್ರಿ ಸರ್ ಎಲ್ಲಿಂದ ಉಡುಪಿಯಿಂದ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ನಿಮ್ಮ ಹುಟ್ಟಿದ ದಿನಾಂಕ ಸಮಯ ಹೇಳಿ ಸರ್ ಎಂಟು ಗಂಟೆ ಬೆಳಿಗ್ಗೆ ಹುಟ್ಟಿದ್ದಲ್ಲಿ ಸರ್ ಉಡುಪಿ ಸರ್ ಉಡುಪಿ ಓಕೆ ನಿಮ್ಮ ಹೆಸರು ಒಮ್ಮೆ ರಿಪೀಟ್ ಮಾಡಿ ನಿತ್ಯಾನಂದ ನಿತ್ಯಾನಂದ ಓಕೆ ನಿತ್ಯಾನಂದ ಅವರು ಊರಲ್ಲೇ ಇದ್ದೀರಾ ನೀವು ಊರಲ್ಲೇ ಸರ್ ನೀವು ದೂರ ಹೋಗಬೇಕಂತ ಉಂಟಲ್ಲ ಸರ್ ದೂರ ಹೋಗಿದ್ರೆ ನಿಮಗೆ ಸಕ್ಸಸ್ ಆಗೋದು ಊರಲ್ಲಿದ್ರೆ ಸಕ್ಸಸ್ ಆಗಲ್ಲ ಅಂತ ಉಂಟು ಅದೇ ದೂರ ಹೋಗ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೇನೆ ಆದರೆ ಅದ್ರಲ್ಲಿ ಒಂಚೂರು ಮೋಸ ಆಯ್ತು ಹಣ ಎಲ್ಲ ಕಟ್ಟಿದ್ದೆ ಅದೆಲ್ಲ ಆ ನೋಡಿ ಆ ರೀತಿ ಕೂಡ ಮಾಡ್ಬಾರ್ದಲ್ವಾ ಆ ರೀತಿ ಕೂಡ ನೀವು ಮಾಡ್ಬಾರ್ದಲ್ವಾ ಹಣಕಾಸು ಈಗ ನಿಮಗೆ ವಿಷಯ ಗೊತ್ತಿದೆ ಅಂದ್ರೆ ಈ ಹಣಕಾಸನ್ನ ತುಂಬಾ ಜನ ವಿದೇಶಕ್ಕೆ ಕಳ್ಸ್ಯಾನ ಅದು ಕಳ್ಸಿನ್ ತುಂಬಾ ಜನ ಅದು ಮೋಸ ಮಾಡ್ತಾರೆ ಅದು ಗೊತ್ತಿರ್ಬೇಕು ತಾನೆ ನಿಮ್ಗೆ ಕಾಮನ್ ಸೆನ್ಸ್ ಈಗ ಏನಾಗಿದೆ ಅಂತ ಅಂದ್ರೆ ಇನ್ನೊಂದು ಬ ಇದೆ ಬಟ್ ಅವ್ರಿಗೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಹಾಗೆ ಅಂತ ಇದ್ದಾರೆ ಸರ್ ಕೆಲಸ ಮಾಡಿ ಸರ್ ಪಕ್ಕದಲ್ಲೇ ಇದ್ದೀರಾ ಉಡುಪಿಯಲ್ಲಿ ದಯವಿಟ್ಟು ಈ ಜಾತಕವನ್ನು ಇಟ್ಕೊಂಡು ಒಮ್ಮೆ ಕಟ್ಪಾಡಿಗೆ ನನ್ನ ಬಳಿ ಬಂದು ಮಾತಾಡಿಸ್ತೇನೆ ಕೆಲವಾಗಿದೆ ಇನ್ನು ಹಣಕಾಸಿನ ವಿಷಯದಲ್ಲಿ ಮಾತ್ರ ಇದ್ದೆ ಮತ್ತೆ ನೀವು ಹೇಳಿದ್ದ ಮಾತು ಎಲ್ಲ ಅದೇ ಆಗ್ತಾ ಇದೆ ಸರಿ ಓಕೆ ಇದ್ರಲ್ಲಿ ಕೆಲಸದ ವಿಚಾರದಲ್ಲಿ ಓಕೆ ನಾನು ಒಂದು ಟೆಕ್ನಿಕ್ ಹೇಳಿ ಕೊಡ್ತೀನಿ ಸರ್ ಅದನ್ನು ಫಾಲೋ ಮಾಡಿ ದಯವಿಟ್ಟು ಶುಕ್ರವಾರ ದಿವಸ ನಾಳೆ ಶುಕ್ರವಾರ ಸ್ವಲ್ಪ ತುಪ್ಪವನ್ನ ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ಬನ್ನಿ ಸರ್ ರೈಟ್ ಅಷ್ಟಾದ್ರೂ ಮಾಡಿ ಹಾಗಾದ್ರೆ ನಿಮ್ಗೆ ಶುಕ್ರ ದಶನ ನಡೀತಾ ಅಲ್ಲ ನಿಮ್ ಮಾಡಿ ಅಲ್ಲಿ ನೀವೇ ಹೇಳಿದ್ರಲ್ಲ ಸರ್ ಡಿಸ್ಟರ್ಬೆನ್ಸ್ ಉಂಟಂದ ನಾನೇನ್ ಮಾಡ್ಲಿ ಈಗ ಅಲ್ವಾ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಹಣಕಾಸು ಮೋಸ ಆಯಿತು ಅಲ್ವಾ ಸೊ ಅದು ಪ್ರಾಬ್ಲಮ್ ಆಯಿತು ತಾನೇ ಈಗ ನಾವಾದರೂ ಏನು ಮಾಡಲಿ ಅದಕ್ಕೋಸ್ಕರ ನೀವೇನು ಮಾಡಿ ಸ್ವಲ್ಪ ತುಪ್ಪವನ್ನು ನಾಳಿನ ದಿವಸ ದೇವ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ಸರ್ ಆನಂತರ ಹೋಗಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಯಾಕಂದರೆ ಈ ಜಾತಕ ಮೇಲೆ ದೂರ ಇದ್ದಾಗಲೇ ಇದು ಜಾತಕಕ್ಕೆ ಒಂಥರ ಏನು ಮೆರಗು ಬರುವುದು ಅನ್ಯತ ಆಗಲ್ಲ ಮನೆ ಹತ್ತಿರ ಇದ್ದಾಗ ಇದು ತುಂಬ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲದು ಅಂತ ಒಂದು ಇಂಡಿಕೇಷನ್ ಉಂಟು ಸರ್ ಅದಕ್ಕೋಸ್ಕರ ದೂರ ಹೋಗ್ಲಿಕ್ಕೆ ಅಂದು ನೀವು ಪ್ರಯತ್ನ ಮಾಡಲೇಬೇಕು ಸರ್ ರೈಟ್ ತಾನೆ ಸೊ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೇನೆ ಸರಿ ಸರ್ ಮಾಡಿ ಸರ್ ಒಳ್ಳೇದಾಗಲಿ ಸರ್ ಕ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟಾ ಓಕೆನಾ ಸೊ ಅಲ್ಲೂ ಅಷ್ಟಾದರೂ ಕಾಮನ್ ಸೆನ್ಸ್ ಬೇಕು ತಾನೆ ಈಗ ಸುಮ್ಮನೆ ಹಣಕಾಸು ಯಾರಿಗೂ ಕೊಡೋದು ಅವನು ವೀಸ ಮಾಡಿ ಕೊಡ್ತಾನೆ ಹಾಗೆ ಮಾಡಿದೆ ಎಷ್ಟು ಜನ ಬೇಕು ನಿಮಗೆ ಮೋಸ ಅದರಲ್ಲೆಲ್ಲ ಯಾಕಂದರೆ ಈಗ ಯಾರಿಗೂ ಕೆಲಸ ಇಲ್ಲ ತಾನೆ ಅವರೆಲ್ಲ ಹೊಂಚು ಹಾಕ್ತಾ ಕೂತ್ಕೊಂಡಿರ್ತಾರೆ ಯಾರು ಬಕ್ರ ಅಂತ ರೈಟಾ ಸೊ ಯಾಕೆ ನಾವು ಅದೆಲ್ಲ ಸರೆಂಡರ್ ಆಗಬೇಕು ಅದಕ್ಕೆ ಸೊ ಈ ಕಾಮನ್ ಸೆನ್ಸನ್ನು ಇಟ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅನ್ಯತ ನೀವು ನಾವು ಎಲ್ಲರೂ ಸಮಸ್ಯೆಯನ್ನು ಅನುಭವಿಸ್ಬೇಕಾದಿತ್ತು ರೈಟಾ ಓಕೆ ಸೊ ನಿಮ್ಮದ್ಯಾರು ಪರಿಚಯದವರು ವಿದೇಶದಲ್ಲಿದ್ದಾರೆ ಅವರೇನು ವಿಸಾ ಕಳಿಸ್ತಾರೆ ಅಲ್ಲಿಂದ ಏನು ಆಗ್ತಾ ಉಂಟು ಅಂದಾಗ ಓಕೆ ಅದನ್ನು ಮಾಡ್ಬೋದು ನೀವು ಅಲ್ವಾ ಅನ್ಯತ ತೊಂದರೆ ಆಗ್ಬೋದು ಓಕೆ ರೈಟ್ ಗೊತ್ತಾಯಿತು ಈಗ ನೆಕ್ಸ್ಟ್ ಬಂದ ಮೇಡಮ್ ಈಗ ಗೊತ್ತಾಯ್ತು ನಿಮಗೆ ಯಾವ ರೀತಿ ಮಂತ್ರವನ್ನು ಜಾ ಜಪ ಮಾಡಬೇಕು ಆ ಮಂತ್ರದ ಮುಖಾಂತರ ಯಾವ ರೀತಿಯಾದ ಒಂದು ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ತಕ್ಕ ಮಟ್ಟಿಗೆ ಗೊತ್ತಾಯ್ತು ನೋಡಿ ಅದು ಏನು ಗೊತ್ತಾ ಒಂದು ವಿಚಾರ ಹೇಳ್ತೇನೆ ನಿಮಗೆ ಕೆಲವರು ಏನು ಮಾಡ್ತಾರೆ ಒಂದೆರಡು ದಿನ ಜಪ ಮಾಡ್ತಾರೆ ಮೂರನೇ ದಿನ ಇರಲ್ಲ ಮೂರನೇ ದಿನ ಮಂತ್ರನೇ ಇರೋಲ್ಲ ಅಂತ ಪರಿಸ್ಥಿತಿ ಓಕೆ ಸೊ ಹಾಗಲ್ಲ ಕಂಟಿನ್ಯೂ ಮಾಡಬೇಕಾಗುತ್ತೆ ನೀವು ಕಂಟಿನ್ಯೂ ಆಗಿ ಅದನ್ನು ಒಂದು ಯಾವ ದಿನ ದಿನದಲ್ಲಿ ಯಾವ ಹೊತ್ತಲ್ಲಿ ನೀವು ಮಾಡ್ತೀರಾ ಅದೇ ಹೊತ್ತನ್ನು ಇಟ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಅದನ್ನು ಮಾಡಿದಾಗ ಡೆಫಿನೆಟಾಗಿ ನಿಮಗೆ ಹಣಕಾಸಿನಲ್ಲಿ ಹಣಕಾಸಿನ ಬಗ್ಗೆ ಇದ್ದಂಥ ಅಬ್ಸ್ಟಕಲ್ಸ್ ನೋಡೋದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ಆ ಮಂತ್ರ ಏನುಂಟು ಅದು ಬಹಳ ವಿಶೇಷವಾದ ಮಂತ್ರ ಅಂತ ಹೇಳಿದ್ರೆ ಶ್ರೀಮೆನ್ನುವಂಥದ್ದು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟದ ಮಂತ್ರ ಬರೇ ಒಂದು ಅದು ಸ್ವಿಚ್ ವರ್ಡ್ ಅದು ವಿಶೇಷ ರೀತಿಯಲ್ಲಿ ಸೊ ಅದನ್ನು ಚಾಂಟ್ ಮಾಡಿ ಮನೆಯಲ್ಲಿ ಯಾರು ಬೇಕಾದರೂ ಚಾಂಟ್ ಮಾಡ್ಬೋದು ಡೆಫಿನೆಟಾಗಿ ಅಲ್ಲಿ ಮನೆಯಲ್ಲಿ ಶಾಂತಿ ಕೂಡ ನೆಲೆಸ್ತದೆ ಅದರ ಜೊತೆಗೆ ನಿಮಗೆ ಹಣಕಾಸಿನ ತೊಂದರೆ ಇದ್ದಾಗ ಆ ಹಣಕಾಸಿನ ತೊಂದರೆಯಲ್ಲಿ ಒಂದು ನಿವಾರಣೆ ಕೂಡ ನಿಮಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ ಹಲೋ ಸರ್ ನಮಸ್ತೆ ಹಲೋ ಇನ್ನು ನಿಮಗೊಂದು ಟೆಕ್ನಿಕ್ ಹೇಳಿಕೊತ್ತೆ ನೋಡ್ಕೊಳ್ಳಿ ಏನಾಗುತ್ತೆ ಅಂತ ಅಲ್ವಾ ಈಗ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ನೀವೊಂದು ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಹಿಡಿದುಕೊಂಡು ಹೋಗ್ತಾ ಇದ್ದೀರ ಅಂತ ಇಟ್ಕೊಳ್ಳೋಣ ಬಹಳಷ್ಟು ಹಣಕಾಸಿನ ಸಮಸ್ಯೆ ತೊಂದರೆಗಳಾಗ್ತಾ ಉಂಟು ಗೊತ್ತಿಲ್ಲ ಏನು ಅಂತ ಓದಾಡ್ತಾ ಇದ್ದೀರ ಅದಕ್ಕೋಸ್ಕರ ಇದೇ ಸಂದರ್ಭದಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಈಗೊಬ್ಬರು ಫೋನ್ ಮಾಡಿದ್ರಲ್ಲ ವಿದೇಶಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕೆ ವಿದೇಶಕ್ಕೆ ಆಗುತ್ತೆ ಯಾಕಂದರೆ ಅವ್ರಿಗೆ ಹಣಕಾಸಿನ ಸಮಸ್ಯೆ ಉಂಟು ರೈಟ್ ತಾನೇ ಹಣಕಾಸಿನ ಕೊಟ್ಟು ಕೂಡ ಕಳ್ಕೊಂಡಾಯಿತು ಇನ್ನೂ ಕೂಡ ಹಣಕಾಸಿನ ಸಮಸ್ಯೆ ಅಂತೂ ಕಾಡುತ್ತೆ ಇದೇ ಹೊತ್ತಲ್ಲಿ ಏನಾಗುತ್ತೆ ನಿಮಗೆ ನಿಮ್ಮ ತಂದೆಯ ಆರೋಗ್ಯ ಕೆಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಕಾದರೆ ಹೌದಾ ಅಲ್ವ ಅಂತ ನೋಡಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದಾಗ ಹಣಕಾಸಿಗೆ ಸಂಬಂಧಪಟ್ಟದೆ ಬಹಳಷ್ಟು ಅಪ್ಸ್ಟಕಲ್ಸ್ ಇದ್ದಾಗ ಬಹಳಷ್ಟು ಡಿಸ್ಟರ್ಬೆನ್ಸ್ ಇದ್ದಾಗ ಡೆಫಿನೆಟ್ ಆಗಿ ಅದೇ ಸಮಯದಲ್ಲಿ ನಿಮ್ಮ ತಂದೆಯ ಆರೋಗ್ಯ ಕೆಟ್ಟೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೊಂದು ವಿಚಾರ ಅಥವಾ ಅದರ ಉಲ್ಟಾ ಕೂಡ ಹೋಗ್ಬೋದು ನೀವು ತಂದೆ ಆರೋಗ್ಯ ಕೆಟ್ಟ ನಿಮ್ಮ ಹಣಕಾಸಿನ ವಿಚಾರ ಕೂಡ ಪ್ರಾಬ್ಲಮ್ ಆಯ್ತು ಈಗ ರೈಟ್ ತಾನೆ ಸೊ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಎಲ್ಲ ಇಂಟರ್ ಕನೆಕ್ಟೆಡ್ ಓಕೆನಾ ಹಾಗಾದರೆ ತಂದೆ ಆರೋಗ್ಯ ಕೂಡ ಚೆನ್ನಾಗಿರಬೇಕು ಹಣಕಾಸಿನ ವಿಚಾರದಲ್ಲಿ ಈಗ ತಂದೆ ಇದ್ದರೆ ಇಲ್ಲಾಂದರೆ ವಿಷಯ ಬೇರೆ ಓಕೆ ತಂದೆ ಇಲ್ಲ ಅಂದ್ರೆ ಏನಾಗುತ್ತೆ ನಿಮಗೆ ಭಾಗ್ಯ ಮುಂದುವರಲಿಕ್ಕೆ ಬಿಡುವುದಿಲ್ಲ ಆನಂತರ ಗ್ರೋತ್ ಬರಲಿಕ್ಕೆ ಬಿಡುವುದಿಲ್ಲ ವಿದೇಶಕ್ಕೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ದೂರ ಪ್ರಯಾಣ ಮಾಡಲಿಕ್ಕೆ ಬಿಡುವುದಿಲ್ಲ ಅಂಥದ್ದೇನಾದರೂ ಸಮಸ್ಯೆ ಕಾಡುತ್ತೆ ನಿಮಗೆ ಅಥವಾ ಪತ್ನಿ ಜೊತೆಗೆ ಜಗಳ ಪತಿ ಜೊತೆಗೆ ಜಗಳ ಇಂಥದ್ದೆಲ್ಲ ಸಮಸ್ಯೆ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಅದೇ ಸಂದರ್ಭದಲ್ಲಿ ನಿಮಗೀಗ ಹಣಕಾಸಿನ ಸಮಸ್ಯೆ ಉಂಟು ಆ ವಿಪರೀತ ಹಣಕಾಸಿನ ಸಮಸ್ಯೆಯನ್ನು ಅನುಭವಿಸ್ತಾನೆ ಇದ್ದೀರಾ ನಿಮ್ಮ ಒಡ ಯಾರು ಅವರಿಗೆ ಮದುವೆ ಆಯಿತು ಅಂತ ಇಟ್ಕೊಂಡು ಅವ್ರ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುತ್ತೆ ಅಥವಾ ಮದುವೆ ಆಗಲಿಕ್ಕೇನೆ ಬಿಡುವುದಿಲ್ಲ ಅಂತ ಒಂದು ಪರಿಸ್ಥಿತಿ ಅಲ್ವಾ ನಿಮಗೆ ನಿಮ್ಮ ಹಣಕಾಸನ್ನು ನೋಡಿ ಅದೆಲ್ಲ ಇಂಟರ್ ಕನೆಕ್ಟೆಡ್ ಆಗಿರುವಂಥದ್ದು ಒಂದು ಕಡೆ ಏನೋ ಒಂದು ಘಟನೆ ಘಟಿಸದೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಬೇರು ಎಲ್ಲೆಲ್ಲ ಹೋಗಿದೆ ಅಲ್ಲೆಲ್ಲ ಸಮಸ್ಯೆ ಕ್ರಿಯೇಟ್ ಆಯ್ತು ಈಗ ರೈಟ್ ತಾನೆ ಓಕೆನಾ ಒಂದು ಬೇರು ಒಂದು ಕಾಂಡವನ್ನು ಸರಿಯಾಗಿ ಇಟ್ಕೊಂಡಿಲ್ಲ ಅದರ ಬೇರು ಎಲ್ಲೆಲ್ಲೋ ಹೋಗಿದೆ ಅದಕ್ಕೆ ಸರಿಯಾದ ಲಾಲನೆ ಪೋಷಣೆ ಪಾಲನೆ ಮಾಡಬೇಕು ಅದು ಮಾಡ್ತಾ ಇಲ್ಲ ನಾವು ಆಗ ಅದು ಎಲ್ಲೆಲ್ಲೆಲ್ಲ ಸಮಸ್ಯೆ ಕ್ರಿಯೇಟ್ ಮಾಡಿ ಅಲ್ಲೆಲ್ಲ ಸಮಸ್ಯೆ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅರ್ಥ ಆಯಿತು ಒಂದು ತುಂಬ ಚೆನ್ನಾಗಿದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗ ಈಗ ಹೆಣಿಸ್ಕೊಳ್ಳಿ ಜಗಳ ಮಾಡೋದು ಬೇಕಾ ನಿಮಗೆ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋದು ಬೇಕಾ ಅಲ್ವಾ ಹಣಕಾಸಿನ ವಿಚಾರದಲ್ಲಿ ಅಪ್ಸ್ಟಕಲ್ಸನ್ನು ದೂರ ಮಾಡೋದು ಬೇಕೇ ಏನು ಬೇಕಾ ಅಲ್ವಾ ಇವತ್ತು ತಂದೆಗೆ ಸೌಖ್ಯ ಇಲ್ಲ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಹಾಸ್ಪಿಟಲೈಸ್ ಆಗಿದ್ದಾರೆ ಅಂದಾಗ ನಿಮಗೆ ನೀವು ಯಾರಿಗೆ ಹಣಕಾಸು ಕೊಡ್ಲಿಕ್ಕೊಂಡು ದಯವಿಟ್ಟು ಅವರಲ್ಲಿ ಕ್ಷಮೆ ಕೇಳಿಕೊಳ್ಳಿ ಅಥವಾ ಅವ್ರಿಗೆ ಕೊಡ್ತೇನೆ ಅಂತ ಹೇಳಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ವರ್ಕ್ ಆಗುತ್ತೆ ನಿಮಗೆ ರೈತನೇ ನಿಮ್ಮ ಒಂದು ಭಾಗ್ಯ ಏನೋ ವರ್ಕ್ ಆಗುತ್ತೆ ಅನ್ಯದ ಭಾಗ್ಯಕ್ಕೆ ತೊಂದರೆ ಆಗುತ್ತೆ ಯಾರು ಕೂಡ ನೆನಪಿಟ್ಕೊಳ್ಳಿ ಹಣಕಾಸನ್ನು ನೀವೇನಾದರೂ ಇಟ್ಟುಕೊಂಡು ಅವರಿಗೆ ಕೊಡಲಿಲ್ಲ ಅಂದಾಗ ಅಥವಾ ಅವ್ರ ಜೊತೆ ಕೊಡಲಿಕ್ಕೆ ಅಂತೂ ಆಗೋದಿಲ್ಲ ನೀವು ಕನೆಕ್ಷನೇ ಕಟ್ ಮಾಡ್ಕೊ ್ಕೊಂಡಿದ್ದೀರಿ ಏನಾದರೂ ಸಮಸ್ಯೆಗೆ ಸಮಸ್ಯೆಗಳೊಳಗಾಗಿದ್ದೀರಿ ಕನೆಕ್ಷನ್ ಇಲ್ಲ ಫೋನನ್ನು ಬ್ಲಾಕ್ ಮಾಡಿದ್ದೀರಿ ವಾಟ್ಸಪ್ಪನ್ನು ಬ್ಲಾಕ್ ಮಾಡಿದ್ದೀರಿ ಅವ್ರದ್ದು ಕನೆಕ್ಷನ್ ಇಟ್ಕೊಂಡಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ತೆಲ್ದೆ ನೀವು ತಲೆ ಕೆಳಗೆ ಕಾಲ್ ಮೇಲೆ ಮಾಡಿ ನಿಲ್ಲಿ ನಿಮ್ಮ ಭಾಗ್ಯ ಮುಂದುವರಿದಿಲ್ಲ ಫಿನಿಶ್ ದಿ ಎಂಡ್ ಆಯ್ತು ಅಲ್ಲಿಗೆ ಓಕೆ ಭಾಗ್ಯಕ್ಕೆ ಬಲನೇ ಇಲ್ಲ ಭಾಗ್ಯ ಹೊಟ್ಟೋಯ್ತು ಟೋಟ ಯಾಕೆ ಮೋಸ ಮಾಡಿದ್ದೆ ಯಾಕೆ ಹೋಗಿ ಅಲ್ವಾ ರೈಟಾ ಓಕೆನಾ ಈಗ ಹಣಕಾಸು ಓಕೆ ತಗೊಂಡಿದ್ದೀರಿ ಪರವಾಗಿಲ್ಲ ಕೊಡ್ಲಿಕ್ಕೆ ಆಗ್ತಲ್ಲ ಪರವಾಗಿಲ್ಲ ಕರೆಕ್ಷನ್ ಇಟ್ಕೊಳ್ಬೇಕು ತಾನೆ ಮಾತಾಡ್ಬೇಕು ತಾನೆ ಅವ್ರ ಹತ್ರ ಚೆನ್ನಾಗಿರಬೇಕು ತಾನೆ ಸರ್ನಂತ ಹಣ ಇಲ್ಲ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು ತಾನೆ ಯಾಕೆ ಮಾಡ್ಕೊಂಡಿಲ್ಲ ಅದು ಒಂದು ವೇಳೆ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಭಾಗ್ಯ ಟೋಟಲಿ ಫ್ಲಾಪ್ ಆಯ್ತು ಈಗ ಭಾಗ್ಯನೇ ಮುಂದುವರಿದಿಲ್ಲ ನಿಮಗೆ ಗ್ರೋತ್ ಅಂತ ಬರುವುದೇ ಇಲ್ಲ ಪ್ರತಿದಿನ ಜಗಳ ಆಗುತ್ತೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಂತ ದ ಫ್ಯಾಕ್ಟ್ ಓಕೆನಾ ಇದೆಲ್ಲ ಸ್ಟಡಿ ಮಾಡ್ಕೊಂಡು ಬಂದಿರೋದು ಅಂತೂ ಬಂದಿರಲ್ಲ ರೈಟಾ ಓಕೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ ನಾನು ಕರೆ ಇಲ್ಲಿ ಇದ್ದಾರೆ जस्ट ಹಲೋ ನಮಸ್ತೆ ಸರಿ नमस्ते ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ಬಗ್ಗೆನೇ ಕೇಳಿಮ್ಮ ಹುಟ್ಟಿದ ದಿನಾಂಕ ಕೇಳಿ ತಾಯಿ 24 11 81 ಹುಂ ಬೆಳಿಕೆ 5 1/4 ಹುಂ 5 1 ಓಕೆ ಹುಟ್ಟಿದಲ್ಲಿ ತಾಯಿ ಆ ಉಡುಪಿ ಹುಟ್ಟಿದು ಉಡುಪಿ ಓಕೆ ಹೆಸರು ಹೇಳಿದಮ್ಮ ಒಮ್ಮೆ ರಿಪೀಟ್ ಮಾಡಿ ರೂಪಾ ಓಕೆ ರೂಪಾ ಅವರೇ ಪ್ರಶ್ನೆ ಮಾಡಿಮಾ ಏನ್ ತಿಳ್ಕೊಳ್ಬೇಕು ಹೇಳಿಬಿಡಿ ಸ್ವಾತಿ ನಕ್ಷತ್ರ ತುಲಾರಾಶಿಯ ಜಾತಕ ತುಲಾ ಲಗ್ನ ಜಾತಕ ಏನ್ ಹೇಳಿ ಸ್ವಂತ ಕೆಲಸ ಕೆಲಸದಲ್ಲಿ ಸ್ವಂತ ಕೆಲಸ ಏನಿರುತ್ತೆ ಅದು ಮಾಡ್ಬೋದಮ್ಮ ತೊಂದರೆ ಅಲ್ಲ ಹಾ ಮಾಡ್ಬೋದು ಬಟ್ ಏನಾಗುತ್ತೆ ಅಂದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ ಹೆಚ್ಚಾಗಿ ಹಣಕ್ಕೆ ಕಾನ್ಸಂಟ್ರೇಷನ್ ಮಾಡ್ತೀರ ಅಂತ ಉಂಟಮ್ಮ ಹಣಕ್ಕೆ ಕಾನ್ಸಂಟ್ರೇಷನ್ ಮಾಡೋದನ್ನ ಬಿಟ್ಟು ಕೆಲ್ಸಕ್ಕೆ ಕಾನ್ಸಂಟ್ರೇಷನ್ ಮಾಡಿದಾಗ ಆ ಕೆಲಸ ಆಗುತ್ತೆ ನಿಮಗೆ ರೈಟಾ ಟೈಲರಿಂಗ್ ಕಲ್ ಟೈಲರಿಂಗ್ ಕೆಲಸ ಮಾಡುವಾಗ ನಿಮಗೆ ಜಾಗ್ರತೆ ಇರಬೇಕು ನಿಮ್ಮ ಆರೋಗ್ಯ ವಿಶೇಷದಲ್ಲಿ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಬರ್ಬೋದು ಅದೊಂದು ಬಿಟ್ಟರೆ ಬಾಕಿ ವಿಚಾರ ಟೈಲರಿಂಗ್ ಮಾಡೋದ್ರಲ್ಲಿ ಏನು ಸಮಸ್ಯೆ ಆಗಲ್ಲ ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥ ಯೋಗ ಯಾಕಂದರೆ ನಿಮಗೆ ಆಲ್ರೆಡಿ ಶನಿ ದಶನೇ ಆಲ್ರೆಡಿ ನಡೀತಾ ಉಂಟಮ್ಮ ನಿಮಗೆ ಅದರ ಜೊತೆಗೆ ರೂಪ ಅಂತ ಹೆಸರಿಟ್ಕೊಂಡು ರೂಪ ಅಂತ ಹೆಸರಿಟ್ಕೊಂಡಾಗ ಏನಾಗುತ್ತೆ ಒಂದನೇದಾಗಿ ಹೆಲ್ತ್ ರಿಲೇಟೆಡ್ ನಿಮಗೆ ಪ್ರಾಬ್ಲಮ್ ಬರ್ಬೋದು ಅದನ್ನು ನೋಡ್ಕೊಳ್ಬೇಕು ಎರಡನೇದಾಗಿ ಜೀವನದಲ್ಲಿ ಅದೇನೋ ದೊಡ್ಡ ಮಟ್ಟಿಗೆ ಹೋಗಬೇಕು ಅಂತ ಒಂದು ಇಂಡಿಕೇಶನ್ ಉಂಟಮ್ಮ ಅದು ಹೇಗೆ ಹೋಗ್ತಿರ ಗೊತ್ತಿಲ್ಲ ಬಟ್ ಈಗ ನಿಮಗೆ ಫೋರ್ಟಿಯರ್ ಸೀರೀಸ್ ಸ್ಟಾರ್ಟ್ ಆಗಿದೆ ನೀವು ಖಂಡಿತ ಟೈಲರಿಂಗ್ ಏನು ಮಾಡಬೇಕು ಅಥವಾ ಓನ್ ಬಿಸ್ನೆಸ್ ಮಾಡಬೇಕು ನೀವು ಮಾಡಿ ನೋಡಿ ಮನೆಯಲ್ಲೇ ಮಾಡ್ತಿರ್ತಾನೆ ಬೇರೆ ಮಾಡಿಮ್ಮ ಪರವಾಗಿಲ್ಲ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಸೊ ಅದನ್ನ ಮಾಡಿ ನೋಡಿ ಅಲ್ಲ ಈಗ ಜಸ್ಟ್ ಸ್ಟಾರ್ಟ್ ಮಾಡಿ ನೀವು ಏನೋ ಒಂದು ನೀವು ಸ್ಟಾರ್ಟ್ ಮಾಡಿ ಅಷ್ಟೇ ಸ್ಟಾರ್ಟ್ ಮಾಡಿ ನೋಡಿ ಏನಾಗುತ್ತೆ ಅಂತ ರೈತನೇ ಆರೋಗ್ಯದ ಬಗ್ಗೆ ಮಾತ್ರ ತುಂಬಾ ಗಮನ ಕೊಡಿಮ್ಮ ಓಕೆನಾ ಅಷ್ಟಂತೂ ಮಾಡಿ ಬೇರೆನು ಹೇಳಕ್ಕೆ ಇಷ್ಟಪಡಲ್ಲ ತಾಯಿ ಇಷ್ಟೇ ಸಾಕು ನಿಮ್ಗೆ ಒಳ್ಳೇದಾಗ್ಲಿ ತಾಯಿ ಓಕೆನಾ ಓಕೆ ರೈಟ್ ಗೊತ್ತಾಯಿತು ಈಗ ಓಕೆ ಹಾಗಾದರೆ ನಿಮಗೆ ಹಣಕಾಸಿನ ವಿಚಾರ ಹಲವಾರು ವಿಚಾರಗಳು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅದನ್ನು ಹೇಗೆ ಫಾಲೋ ಮಾಡಬೇಕು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಯಾವ ಮಂತ್ರವನ್ನು ಚಾಂಟ್ ಮಾಡಬೇಕು ಅದು ಗೊತ್ತಾಯಿತು ನಿಮಗೆ ಸೊ ನಾನು ಹೇಳಿದಂತಹ ಈ ಒಂದು ಕೆಲವೊಂದು ವಿಶೇಷ ರೀತಿಯ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿದಾಗ ಆಗಿ ಹಣಕಾಸಿನ ವಿಚಾರದಲ್ಲಿದ್ದಂತಹ ಅಬ್ಸ್ಟಕಲ್ಸ್ ಏನುಂಟು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿಯಾದಂಥ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅದಕ್ಕೋಸ್ಕರ ಪ್ರತಿದಿನ ಎದ್ದುಕೊಂಡೇ ಪ್ರಾರ್ಥನೆ ಮಾಡಿ ಈ ದಿನ ಚೆನ್ನಾಗಿರಬೇಕು ನಾನು ಈ ದಿನ ಯಾರಿಗೂ ನನ್ನಿಂದಂತೂ ತೊಂದರೆ ಆಗಬಾರದು ಆ ರೀತಿಯಾಗಿ ಎಣಿಸಿಕೊಂಡೇ ನೀವು ಹೇಳಬೇಕಾಗುತ್ತೆ ಎದ್ದ ನಂತರ ಅದನ್ನು ಪ್ರತಿದಿನವನ್ನು ಈ ದಿನ ಚೆನ್ನಾಗಿದ್ರೆ ನಾಳಿನ ದಿನ ನಿಮಗೆ ಚೆನ್ನಾಗೇ ವರ್ಕ್ ಆಗುತ್ತೆ ಏನೂ ಸಮಸ್ಯೆ ಇಲ್ಲ ಇನ್ನು ಜಾತಕದಲ್ಲಿ ವಿಶೇಷವಾಗಿರುವಂತಹ ಹಣಕಾಸಿಗೆ ಸಂಬಂಧಪಟ್ಟಂತಹ ಗ್ರಹ ಬಂದು ಅದು ಚಂದ್ರನೂ ಇರ್ತಾನೆ ಶುಕ್ರನೂ ಇರ್ತಾನೆ ಇಬ್ರು ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಗ್ರೋತ್ ಕೊಡುವಂಥ ಗ್ರಹ ಬಂದು ನಿಮಗೆ ಗುರು ಅದರಲ್ಲಿ ಗ್ರೋತ್ ಕೊಡ್ತಾನೆ ಅಂದರೆ ನೂರಿದ್ದ ಇನ್ನೂರು ಮಾಡೋದು ಇನ್ನೂರನ್ನು ನಾನ್ನೂರು ಮಾಡೋದು ಸಾವಿರವನ್ನು ಎರಡು ಸಾವಿರ ಮಾಡೋದೇ ಗುರು ಗುರು ಚೆನ್ನಾಗಿಲ್ಲ ಅಂದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಈಗ ಜಾತಕದಲ್ಲಿ ಒಂದು ಗುರುವಿನ ಪೊಸಿಷನ್ ಕೆಟ್ಟೋಯ್ತು ಅಂದಾಗ ಏನಾಯಿತು ನಿಮ್ಮ ಜಾತಕದಲ್ಲಿ ಒಂದು ಹಣಕಾಸಿನ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಮಕ್ಕಳ ವಿಚಾರ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಎಜುಕೇಷನ್ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಆನಂತರ ಭಾಗ್ಯ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಲಾಭದಲ್ಲಿ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಎಲ್ಲ ರೀತಿಯಲ್ಲಿ ಕೂಡ ತೊಂದರೆಗಳನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅಂದರೆ ಅದಕ್ಕೋಸ್ಕರ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಲಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿಯೆಲ್ಲ ವರ್ಕ್ ಆಗುತ್ತೆ ನೋಡಿ ಯಾವ ರೀತಿಯೆಲ್ಲ ನಿಮಗೆ ಅದು ರಿಸಲ್ಟ್ ತಂದು ಕೊಡುತ್ತೆ ಅಂತ ನೋಡಿ ತುಂಬ ಚೆನ್ನಾಗಿ ನಿಮ್ಮನ್ನು ಹೋಗ್ತದೆ ಇನ್ನು ಶುಕ್ರ ಎಲ್ಲಿರ್ತಾನೋ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಶುಕ್ರ ಓಕೆ ಶುಕ್ರ ವಿಶೇಷ ರೀತಿ ಕೆಲಸ ಮಾಡಿ ಯಾಕಂದರೆ ಲೈಫು ನಿಮಗೆ ತುಂಬಾ ಫ್ಲೆಕ್ಸಿಬಿಲಿಟಿ ಫ್ಲೆಕ್ಸಿಬಿಲಿಟಿ ಆಗಿರಬೇಕು ಲೆಕ್ಸುರಿಯನ್ನು ಅನುಭವಿಸಬೇಕು ಕಂಫರ್ಟ್ ಆಗಿರಬೇಕು ಯಾವುದೇ ಕಾರಣಕ್ಕೂ ಅಲ್ಲಿ ಇಲ್ಲಿ ಹಾಗೆ ಹೀಗೆ ಅಂತ ಸಮಸ್ಯೆಯನ್ನು ಅನುಭವಿಸಲೇಬಾರದು ಅಂದಾಗ ನೀವು ಕುಜನನ್ನು ಚೆನ್ನಾಗಿಟ್ಕೊಳ್ಬೇಕಾದ್ರೆ ಕುಜನ ಒಂದು ರಿಫಾರ್ಮ್ ಏನುಂಟು ಅದು ಬಂದು ಶುಕ್ರ ಓಕೆ ಹಾಗಾದರೆ ಕುಜ ಅಂದ್ರೇನು ಕುಜ ಅಂದರೆ ನಿಮ್ಮ ಭೂಮಿಕಾರಕಾತ ಓಕೆ ಅಂದರೆ ಕುಜ ಅಂದರೆ ಮನೆಯಲ್ಲಿ ಶಾಂತತೆಯನ್ನು ಕಾಪಾಡು ಅದನ್ನು ಮಾಡಿದಾಗ ಶುಕ್ರ ಚೆನ್ನಾಗಿ ಇರ್ತಾನೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅರ್ಥ ಮಾಡ್ಕೊಳ್ಳಿ ಈಗ ನಿಮ್ಮ ಎರಡನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಅಂತ ಇಟ್ಕೊಳ್ಳಿ ಎರಡನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಅದರ ಭರ್ಪೂರ್ ಬೆನಿಫಿಟನ್ನು ಪಡ್ಕೊಳ್ಬೇಕು ನೀವು ಏನು ಮಾಡಬೇಕು ಅಲ್ವಾ ಆಗ ಎರಡನೇ ಮನೆಯಲ್ಲಿ ಶುಕ್ರ ಇದ್ದಾಗ ಅದರ ಭರ್ಪೂರ್ ಬೆನಿಫಿಟನ್ನು ಪಡ್ಕೊಳ್ಬೇಕು ಲಗ್ಸುರಿ ಬೇಕು ನನಗೆ ಫ್ಲೆಕ್ಸಿಬಿಲಿಟಿ ಬೇಕು ಕಂಫರ್ಟ್ ಆಗಿರಬೇಕು ಎಲ್ಲವನ್ನು ಅನುಭವಿಸಬೇಕು ನಾವು ಹಣಕಾಸು ಕೊಡಬೇಕು ಹಾಗಾದರೆ ನೀವು ಎಷ್ಟು ಗುರು ಹಿರಿಯರ ಸೇವೆ ಸೇವೆಯನ್ನು ಮಾಡ್ತೀರಾ ಗುರುಹಿಯರ ಸೇವೆಯನ್ನು ಮಾಡ್ತೀರಾ ಅಷ್ಟೇ ಶುಕ್ರ ನಿಮಗೆ ಅತ್ಯುತ್ತಮ ರೀತಿಯ ಫಲವನ್ನು ಕೊಡ್ತಾನೆ ಇದು ಎಲ್ಲ ಲಗ್ನ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಶುಕ್ರ ಇಲ್ಲಿದ್ದಾನು ಅಲ್ಲಿಂದ ನೋಡ್ಕೋಬೇಕಾಗುತ್ತೆ ಬಟ್ ನೀವು ಗುರು ಹಿರಿಯರ ಯಾರಿಗೆ ಎರಡನೇ ಮೇಲೆ ಶುಕ್ರ ಇದ್ದಾನೆ ಗುರು ಹಿರಿಯರ ಸೇವೆಯನ್ನು ಒಮ್ಮೆ ಮಾಡಿ ನೋಡಿ ಅಂತ ಹೇಳ್ತೇನೆ ನಿಮ್ಮ ಅಕ್ಕ ಮತ್ತು ಅಣ್ಣನ ಮಾತನ್ನ ಒಮ್ಮೆ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಆನಂದ್ರೆ ನಿಮ್ಮ ಅಜ್ಜ ಅಜ್ಜಿ ಇದ್ದರೆ ಅವರ ಸೇವೆಯನ್ನು ಒಮ್ಮೆ ಮಾಡಿ ನೋಡಿ ಅಂತ ಹೇಳ್ತೇನೆ ನೋಡೋ ಶುಕ್ರನಿಂದ ಏನು ಫಲ ಬರುತ್ತೆ ನೋಡಿ ಅಲ್ವಾ ಶುಕ್ರ ನಿಮಗೆ ಅಷ್ಟು ಕಂಫರ್ಟ್ ಆಗಿ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ವಾ ಇದು ಬೇರೆ ಬೇರೆ ಟೆಕ್ನಿಕ್ಸ್ ಇರ್ತದೆ ಸೊ ಇದೊಂದು ಸಣ್ಣ ಟೆಕ್ನಿಕ್ ಹೇಳಿಕೊಟ್ಟದ್ದು ಎರಡನೇ ಮೇಲೇ ಶುಕ್ರ ಶುಕ್ರ ಇದ್ದಾಗ ಮಾತ್ರ ಇದು ನಿಮಗೆ ವರ್ಕ್ ಆಗುತ್ತೆ ಮೂರನೇ ಮನೆ ಶುಕ್ರ ಇದ್ದಾಗ ಬೇರೆನೇ ನಾಲ್ಕನೇ ಮನೆ ಶುಕ್ರ ಬಂದಾಗ ಬೇರೆ ಐದನೇ ಮನೆ ಶುಕ್ರ ಬಂದಾಗ ಬೇರೆ ಹನ್ನೆರಡನೇ ಮನೆ ಶುಕ್ರ ಬಂದಾಗ ಬೇರೆನೇ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಭಾವಗಳನ್ನು ಫಾಲೋ ಮಾಡಬೇಕಾಗುತ್ತೆ ಆಗ ಹೋಗಿ ಶುಕ್ರನಿಂದ ಆ ಒಂದು ಉಚ್ಚ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯತೆ ಓಕೆನಾ ಒಂದು ಇಟ್ಕೊಳ್ತೀನಿ ಅಪ್ಪ ಬಹಳಷ್ಟು ಮಾಹಿತಿ ಇದೆ ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಬಟ್ ಈಗ ಸಮಯ ಮೀರ್ತಾಂಡು ಏನು ಮಾಡೋಕ್ಕಾಗಲ್ಲ ಓಕೆನಾ ಹಾಗಾದರೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರೇ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ